keluarga. Tambahanku waktu sekian yang harus kita lakukan pada hari ini selesai. Tahun baru pun keluarga puja nanti, mati. Tahun baru kita mukjy di tiga selamat semata salam dari puno. Kalau nak Sri kita happy kali sekarang cerita. Desi hari ini boleh nama acara ini adalah negara kesamaan kita
Om Sri Krishnalingaya Maha. Kalkiriya Kaladan Vishnu Samsthanakaga. Unki Hospitaliya Jagadguru Kodura Swami Samsthanakaga. Niranjan Guru Parampareke Hanumane. Kalkiriya Mandala Undu Bhavya Parampareyalli Basava Purana Antakantaha Vishesha Karyakramavanna. Hiriya Kaladan Maharshi Guruvara Kaladindalu Nadesukondu Irukkantaddu. Vishesh Vagi, Baswati Shishangara, Shivanubu Chintanegalanne, Samajakke Hutisbeku Antakantaha, Ondu, Tave Swayamagi, Aa Uddeshavannu Ittukondu, Karyagalanna Madkondu Irukkantaha Matta, Halkiriya Kaladanishu Kuda, Swataha Namma Gurugalavaru, 150 Varshagala Hinde, Ondu Nooravaru Bandi Tegedukondu, Ulvigi Hogi, Chennabasavanavara Vicharadharegalanna, Chennabasaveshwara Mahatvavanna ನಾಡಿಗೆ ತಿಳಿಸಬೇಕು ಅಂತ ಪ್ರಯತ್ನ ಪಟ್ಟಿರತಕ್ಕಂತ ಇತಿಹಾಸ ಮತ್ತೆ ನಿಮ್ಮಗೆ ಸಾಧ್ಯವಿಲ್ಲ ಅಷ್ಟು ದೊಡ್ಡದಾಗಿರತಕ್ಕಂತಹ ಇತಿಹಾಸ ಸುತ್ತಾನ ಹಿರಿಯರಾದ ಕಾಶ್ಮೀರಿಗಳವರು ವೈರಾಗ್ಯದ ಮಲ್ಲನಾರದಿಂದ ಬಸವಪುರಾಣ ರಚಿಸಿರ್ತಕ್ಕಂಥದ್ದು ಅದೊಂದು ದೊಡ್ಡ ಇತಿಹಾಸ ಹೀಗೆ ಇದು ಎಂತದ ಕಲೆ ಅಂತ ಇಲ್ಲ ನಾನು ದೊಡ್ಡದ್ದು 101 ವರ್ಷ ಬದುಕಿರ್ತಕ್ಕಂತಹ ಹಿಮಾಲಯದೊಳಗೆ ತಪಸ್ಸು ಮಾಡಿರ್ತಕ್ಕಂತಹ ಹಿರಿಯರಾದ ಕಾಶ್ಮೀರಿಗಳವರು ಅದನ್ನೇ ಮುಂದುವರಿಸಿಕೊಂಡು ನಮ್ಮ ಬೆಂಕದ ತೋರು
ಗುಣಗಳಿ ಸಿದ್ಧ ಬಸವ, ನಡೆಗಳಿ ಸಿದ್ಧ ಬಸವ, ಆಡಗಳಿ ಸಿದ್ಧ ಬಸವ ಅಂತಂದು ಬಸವಣ್ಣನವರನ್ನ ನಾವು ಸ್ವೀಕಾರ ಮಾಡೋದು. ಈಗೆಲ್ಲ ಏನಾಗ್ತು ಅತಿ ಬುದ್ಧಿವಂತರಿಗೆ, ನಮ್ಮ ತಾಯಿಯಂದ್ರೆಲ್ಲ ಮೊದಲ ಎದ್ದಾಗ ಮಕ್ಕೊಂಡಾಗ ಬಸವ ಬಸವಣ್ಣ ಅಂತಿದ್ರು. ಈಗ ಯಾವಾಗಲೂ ಬಹಳ ಬುದ್ಧಿವಂತರು ಬಸವಣ್ಣನ ಕಮ್ಯುನಿಸ್ಟ್ ಬಸವಣ್ಣನ ಮಾಡಿದ್ರು, ಬಸವಣ್ಣನನ್ನ ಸಮಾಜವಾದಿ ಬಸವಣ್ಣ, ಮತ್ತೊಂದು ಬಸವಣ್ಣ ಅಂತ ಮಾಡ್ತಾರಲ್ಲ, ಅವಾಗ ಬಸವಣ್ಣ ಹಿಂಗೆ ಇರ್ಬೋದು ಅಂತ ಕಾರಣ ಮಾಡೋದನ್ನ ಬಿಟ್ಟಿದ್ದನ್ನು ನೋಡೇವ್ ನಾವೆಲ್ಲ. ಹಳ್ಳಿ ಒಳಗೆ ಏನು ಬರ್ತಿದ್ದಿಲ್ಲ, ಕುಂತಾಗ ನಿಂತಾಗ ಬಸವ ಬಸವ, ಶಿವಶಿವ ಬಸವ, ಶಿವಶಿವ ಬಸವ ಅಂತ ಕರ್ತವ್ರನ್ನ ನಾವು ಇತಿಹಾಸದೊಳಗೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ಆದ್ರೆ ಈ ಕರ್ತವ್ಯವನ್ನ ನಾವು ಬಸವಣ್ಣನವ್ರು ಏನ್ ಮಾಡಿದ್ರು ಅಂತಕ್ಕಂಥದ್ದನ್ನ ಇವತ್ತಿಷ್ಟು ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಬುನಾದಿ ಹಾಕಿರ್ತಕ್ಕಂತಹ ಮಹಾತ್ಮರು ಬಸವಣ್ಣನವರು. ಅದರಿಂದ ಈ ಸಮಾಜದೊಳಗೆ ಇರ್ತಕ್ಕಂತಹ ಬದಲಾದಂತ ಪ್ರತಿ ಸಂದರ್ಭದೊಳಗೂ ಅವಾಗ ಬಹಳ ಕಷ್ಟ ಇಟ್ಟು ಈಗ ಬಹಳ ಚಲೋ ಐತಂತಲ್ಲ, ಪ್ರತಿ ಸಂದರ್ಭಕ್ಕೂ ಅದರದೇ ಆಗಿರ್ತಕ್ಕಂಥ ಸವಾಲುಗಳಿವೆ. ನಿಮ್ ನಮ್ಮ ತಂದೆ ತಾಯಿಗಳು, ನಿಮ್ಮ ತಂದೆ ತಾಯಿಗಳಿಗೆ ಅವ್ರ ಎಕ್ಕಿಯನ್ನ ಸಿಗ್ತಿರ್ತಿಲ್ಲ, ಅವ್ರ ಜೋಳದನ್ನ ಒಂದು ಬದುಕ್ತಾ ಇದ್ರು, ಅವಾಗಿರ್ತಕ್ಕಂಥ ಸವಾಲುಗಳು ಇದ್ದಿರ್ಬೋದು. ಇವತ್ತು ಎಲ್ಲರೂ ದುಡ್ಡಿದ್ದಿರ್ಬೋದು, ದುಡ್ಡಿದ್ರು ನಮಗೂ ನಮ್ಮದೇ ಆಗಿರ್ತಕ್ಕಂಥ ಸವಾಲುಗಳು. ಆನಿಗಾನಿ ಸವಾಲುಗಳಿತ್ತು, ಇರುವಿಗಿರುವೆ ಸವಾಲುಗಳಿತ್ತು. ಆನಿದು ದೊಡ್ಡ ಸವಾಲು, ಇರುವುದು ಸಣ್ಣ ಸವಾಲು ಅಂತ ನಾವು ಹೇಳಕ್ ಆಗೋದಿಲ್ಲ. ಪ್ರತಿ ಸಂದರ್ಭದೊಳಗೂ ಅದರದೇ ಆಗಿರ್ತಕ್ಕಂತಹ ಸಮಸ್ಯೆಗಳಿತ್ತು. ನಮ್ಮ ವಿಶ್ವಾಸ ಏನು ಅಂತಂದ್ರೆ ಬಸವ ಪುರಾಣದಿಂದ ಏನಾದರೂ ಒಂದಿಷ್ಟು ಒಳ್ಳೆಯದಾಗುತ್ತೆ ಸಮಾಜಕ್ಕೆ, ಎಲ್ರಿಗೂ ಒಳ್ಳೇದಾಗುತ್ತೆ ಅಂತಕ್ಕಂತಹ ಒಂದು ವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಮೊದಲನೇ ನಮ್ಮ ಸಭೆಯೊಳಗೆ ಎಲ್ಲರೂ ತಾವುಗಳೆಲ್ಲ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೀವಿ. ನಾವು ಇದನ್ನು ಹೇಳಿಸೋದೇನಲ್ಲ, ನಾವೇ ಸ್ವತಃ ಇಂಟ್ರೆಸ್ಟ್ ತಗೊಂಡು, ಯಾಕೆ ನಾವು ಒಂದೊಂದು ತಿಂಗಳಗಟ್ಟೆ ನಾವು ಟ್ಯಾಂಕ್ ಕಳಿತೀವಿ. ನಮಗೂ ನನ್ನ ಟ್ಯಾಂಕ್ನೂ ಮಹತ್ವ ಇರ್ತದೆ. ಒಂದು ತಿಂಗಳು ನಾನು ಇಲ್ಲಿ ಕುತ್ಕೊಂಡು ಟ್ಯಾಂಕ್ ಕಳಿದೆ ಅಂದ್ರೆ ಸುಮ್ಮನೆ ಈಗಾಗಲೇ ಸದ್ದ ಹೊಸ್ಪೇಟೆಗೂ ಬಳಗ ಹೋಗುದು. ನಾನು ಸಾಯಂಕಾಲ ನನಗೂ ರಗಡೆ ಕಾರ್ಯಕ್ರಮ ಇತ್ತು, ಆದ್ರೆ ನಾನು ಇಲ್ಲಿ ಕಳಿತೇನೆ ಅಂತ ನನ್ನ ವೇಳೆಗೂ ಮಹತ್ವ ಇದೆ. ನಾನು ಅದನ್ನು ಸರಿಯಾಗಿನ ಇಲ್ಲಿ ಎಲ್ಲ ಭಕ್ತರಿಗೂ ಅದರ ಪೂರ್ಣ ಪ್ರಮಾಣದ ವಿಚಾರಗಳು ಮತ್ತು ರೀತಿ ಒಳಗೆ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೇವೆ ಅಂತಕ್ಕಂಥ ಅದನ್ನ ನಮ್ಮೆಲ್ಲರಿಗೂ ಗಮನಕ್ಕೆ ತಂದು, ತಾವುಗಳು ವಿಶೇಷವಾದ ಇಂಟ್ರೆಸ್ಟ್ ತಗೊಂಡ್ರೆ ಪಾದಯಾತ್ರೆ ಮಾಡಿ ಲಿಂಗಧಾರಣ ಮಾಡಲು ಪುನಃಕ್ಷಧಾರಣ ಮಾಡಿ. ಏನೋ ದೊಡ್ಡ ಪೆಂಡಲ್ ಹಾಕಿದ್ರಪ್ಪ, ಜನ ಸೇರಿದ್ರು ಕುಂಡ್ರು ಕೈ ಕೊಸ್ಕೊಂಡು ಹೋದ್ರು ಅಂತ. ಏನು ಲಿಂಗಧಾರಣ ಮಾಡಿದ್ರು ಅಂತ ರುದ್ರಾಕ್ಷಧಾರಣ ಮಾಡಿದ್ರು, ದುಶ್ಚಟಗಳನ್ನ ಬಿಡಿಸಿದ್ರು. ಹಿಂಗೆ ಏನಾದ್ರೂ ಒಂದು ನಾವು ವಿಧಾಯಕವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನ ಹಾಕಿಕೊಂಡ್ವಿ ಅಂತಂದ್ರೆ ಬಸವ ಪುರಾಣ ಅದು ಸಾರ್ಥಕ, ಅದು ವಿಧಾಯಕ ಅನಿಸುತ್ತೆ ಅಂತಕ್ಕಂತಹ ಒಂದು ಭಾವನೆ ನಮ್ಮದು. ಆ ನಿಟ್ಟಿನೊಳಗೆ ಕೊನೆಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನ, ಸಾಮೂಹಿಕ ಲಿಂಗಧಾರಣ, ಸಾಮೂಹಿಕ ರುದ್ರಾಕ್ಷಧಾರಣ, ಮತ್ತ ಬಸವಣ್ಣನವ್ರು ಹುಟ್ಟಿದಾಗನ ಮತ್ತ ಬಹಳ ಜನ ಮಕ್ಕಳು ಈ ಪ್ರದೇಶದವ್ರು ಹುಟ್ಟಿದ್ರು, ಅವ್ರಿಗೆಲ್ಲರಿಗೂ ಸಾಮೂಹಿಕವಾಗಿ ನಾಮಕರಣ ಮಾಡೋ ಕಾರ್ಯಕ್ರಮ. ಹಿಂಗ ಬಸವ ಪುರಾಣವನ್ನ ಸಾಮಾಜೀಕರಣಗೊಳಿಸಬೇಕು. ಇದರಿಂದ ಏನಾಗಬೇಕು, ಇದು ಪರೋಪಕಾರ ಆಗಬೇಕು. ನಾಲ್ಕು ಮಂದಿಗೆ ಅದರಿಂದ ಒಂದಿಷ್ಟು ನಾವು ಅದರಿಂದ ಒಳಿತನ್ನ ಸಮಾಜಮುಖಿ ಆಗಬೇಕು, ಸಮಷ್ಟಿ ಹಿತಕ್ಕಾಗಿ ನಾವೆಲ್ಲ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತಕ್ಕಂತಹ ಭಾವನೆ ಬರೋ ರೀತಿ ಒಳಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ. ಈ ಕಾರ್ಯಕ್ರಮ ಟೈಮ್ ಬಹಳ ಇಲ್ಲ, ಇದನ್ನು ಸಾಧ್ಯವಾದಷ್ಟು ಈ ರೀತಿ ಜಗಳ ಮಾಡಿದ್ರಂತ ಅರ್ಧ ಗಂಟೆದೊಳಗೆ ಎಲ್ಲರಿಗೂ ಗೊತ್ತಾಗಿ ಈ ಚಲೋ ಹೊಟ್ಟೆ ಗೊತ್ತಾಗಿದೆ. ನಿಮ್ಮ ಪಕ್ಕದ ಮನೆಯಲ್ಲಿ ಗೊತ್ತಿರೋಲ್ಲ ಬಸವ ಪುರಾಣ ನಡೆದಿರ್ತದೆ ಅಂತ ನಮಗೆ ಒಂದಿಷ್ಟೇ ಜಗಳ ಮಾಡಿರಿ ನೀವು ಇಡೀ ಗದಗ ಡಿಸ್ಟಿಕ್ಕಿನ ಬರ್ತಾ ಇರೋದು. ಅದಕ್ಕೆ ನಾವು ಸಾಧ್ಯವಾದಷ್ಟು ಪ್ರತಿ ಮನೆ ಮನೆಗೆ ನಾವು ಮುಗಿಸ್ಕೊಂಡು ಇದರೊಳಗೆ ಮತ್ತಿನ್ನು ನಿಮ್ಮ ಏನೇನು ಯೋಚನೆಗಳಿರ್ಬೋದು. ನೀವು ಎಲ್ಲರೂ ಬಲ್ಲವರದಿರಿ, ಬಹಳ ಎಲ್ಲ ಮೃತವರದಿರಿ, ಎಲ್ಲರೂ ಸಮಾಜ ಸಂಘಟನೆಯೊಳಗೆ ಹೆಂಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಪ್ರತಿಯೊಬ್ಬರು ಬರಬೇಕು. ಬರೇ ಗಜೇಂದ್ರ ಗಡದ ಮನೆಗಿಂತ ಇದು ತುಂಬಬೇಕು, ಯಾವುದೋ ನಮ್ಮ ಗ್ರೌಂಡ್ ತುಂಬಬೇಕಂತ. ಆ ಕಾರಣಕ್ಕೆ ಎಲ್ಲರೂ ಬರೋ ರೀತಿ ಒಳಗೆ ನಾವು ಹೆಂಗೆ ಮಾಡ್ಕೊಳ್ಬೇಕು. ನಮ್ಮ ಕಡೆ ಏನಿತ್ತು, ನಾವು ಮೊದಲೇ ಹೇಳಿ ಯಾವ ಅತಿರೇಕಗಳನ್ನು ನಾವು ಮಾಡೋದಲ್ಲ. ಎಲ್ಲರೂ ಯಾರು ಗುರುವರ್ಗದ ಸ್ವಾಮಿಗಳು ಬಂದ್ರು ಬರ್ಮಾಡ್ಕೊಳ್ತೇವೆ, ವಿರಕ್ತ ವರ್ಗದ ಸ್ವಾಮಿಗಳು ಬಂದ್ರು ಬರ್ಮಾಡ್ಕೊಂಡಿದ್ದೇವೆ. ನಮಗೇನು ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಶಿವಾನುಭೋಚಿಂತನೆಗಳು ಮುಗಿಸ್ಬೇಕು ಅಂತಕ್ಕಂತಹ ಏಕಮೇವ ಉದ್ದೇಶ ನಮ್ಮದಾಗಿದೆ. ಆ ಕಾರಣದಿಂದ ಈ ಕುರಿತು ತಾವುಗಳೆಲ್ಲ ಸ್ವಲ್ಪ ಚಿಂತನೆ ಮಾಡ್ರಿ. ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಮಹಿಳೆ ತಾಯಿಯಂತ ಒಂದು ಇಲ್ಲೇ ಒಂದು ಸಭೆಯನ್ನ ಕರೆದು ಅದನ್ನೊಂದು ನಾವು ಆ ಎಲ್ಲ ವಿಚಾರಗಳನ್ನ ಅವ್ರಿಗೂ ತಿಳಿಸ್ತಕ್ಕಂತ ಕೆಲಸ ಮಾಡ್ತೀವಿ. ನೀವುಗಳೆಲ್ಲ ಈ ನಮ್ದು ಒಂದಿಷ್ಟು ನಿಮ್ಗೆ ಗೊತ್ತಾದ ಏನು ಕಾರ್ಯಕ್ರಮ ಆದವಂಥದ್ದು, ಮತ್ತು ನೀವು ಏನಾರ ವಿಚಾರಗಳಿದ್ವು ಅಂತಂದ್ರೆ ಪ್ರೀತಿ ಮೇಲೆ ಒಬ್ಬೊಬ್ಬರು ನಾವು ಅಥವಾ ಅಲ್ಲೇ ನಿಂತ್ಕೊಂಡು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತೀವಿ. ನಾವು ಇನ್ನೊಂದು ವಾರ 15 ದಿನದೊಳಗೆ ಇದನ್ನೆಲ್ಲ ಒಂದು ಫ್ರೇಮ್ ಮಾಡ್ಕೊಳ್ಬೇಕು.
ಹೆಂಗ್ ಪುರಾಣ ಮಾಡುದು, ಹೆಂಗ್ ಕಾರ್ಯಕ್ರಮ ಆಯೋಜನೆ ಮಾಡುದು, ಮಾಡ್ಕೊಂಡು ಒಟ್ಟ ಭಕ್ತಿ ಪಕ್ಷದೊಳಗೆ ಇರ್ಬೋದು. ನಾನು ನಿಮ್ಗೆ ಹೇಳೋದು ಇಷ್ಟ, ಭಕ್ತಿ ಪಕ್ಷದೊಳಗೆ ಇರ್ಬೇಕು. ಎಲ್ಲವೂಗಿಂತ ಒಂದು ಎಲ್ಲ ಸ್ವಾಮಿಗಳು ಅಂದ್ರೆ ನಮ್ಮೊಂದು ಹೋರಾಟ ಪಕ್ಷ ಇತ್ತು. ಹೋರಾಟ ಅಂದ್ರೆ ನಿಮ್ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಅಭಿಪ್ರಾಯಗಳು ಬೇರೆ ಬೇರೆ ಇರ್ತಾವ. ಹಂಗಂತಂದ್ರೆ ನಾವು ಅದನ್ನು ಸಮಾಜದೊಳಗೆ ಅದನ್ನ ತೋರ್ಪಡಿಸಿ ಒಳ್ಳೆ ಕಾರ್ಯಗಳಿಗೆ ಅಡ್ಡಿ ಆಗ್ಬಾರ್ದು. ಆ ನಿಟ್ಟಿನೊಳಗೆ ನಾವೆಲ್ಲ ಪ್ರತಿಯೊಬ್ರು ಸ್ವಯಂ ಪ್ರೇರಣೆಯಿಂದ ನಾವೇ ನಮಗೆ ಮಾರ್ಗದರ್ಶಕರಾಗ್ಕೊಂಡು ನಮ್ಮಿಂದ ಈ ಕಾರ್ಯಕ್ರಮಕ್ಕೆ ಒಂದಿಷ್ಟು ಒಳ್ಳೇದಾಗಬೇಕು, ಈ ಕಾರ್ಯಕ್ರಮದೊಳಗೆ ಯಾವುದೇ ಅನಾನುಕೂಲಗಳಾಗಬಾರ್ದು ಅಂತಕ್ಕಂತಹ ಒಂದು ವಿಚಾರವನ್ನು ಎಲ್ಲರೂ ಇಟ್ಟುಕೊಂಡು ಈ ಕಾರ್ಯಕ್ರಮ ಏನಾಗೋದಿಲ್ಲ. ನೀವು ಅಷ್ಟು ಚಲೋದಲ್ಲಿ ಏನು ಮಾಡ್ತಿರೋ ವಿಶ್ವಾಸ ನಮ್ಮದು ಪೂರ್ಣ ಪ್ರಮಾಣದೊಳಗೆ. ಅದು ಕೆಲವೊಮ್ಮೆ ಮನಸ್ಸಿನೊಳಗೆ ಏನಾದ್ರು ವಿಚಾರ ಬಂದ್ಬಿಡ್ತು, ಅಜ್ಜಾರು ಯಾರನ್ನ ಏನ್ ಕಟ್ತಾರೆ, ಯಾರನ್ನ ಡೌ ಮಾಡ್ತಾರೆ, ನಾವು ಹೋಗೋದೆ ನನಗೆ ಅವಶ್ಯಕತೆ ಇಲ್ಲ. ನಮ್ಗೆ ಇದ್ದ ಮಠ ನೋಡ್ಕೊಂಡು ಆ ಕಾರ್ಯಕ್ರಮ ಕಂಟೇನ್ ಆದ್ರೆ ಸಾಕೆ. ಈಗ ನನಗೆ ಡಾಕ್ಟರ್ ಬರಾಮಂತ ಒಡ್ಡೆ ಡೆಡ್ಡೆ ಹಿಂಗಿದ್ದಾಗ ನಮ್ಗೆ ಇನ್ನುಳಿದ ಯಾವ ಅವಶ್ಯಕತೆಗಳು ಇಲ್ಲ. ಆದ್ರೆ ನಮ್ಮ ಗುರುಗಳು ಸಮಾಜ ಸೇವೆ ಒಳಗಿನ ನಿರಂತರ ಟ್ಯಾಂಕ್ ಮಾಡ್ತಾರೆ. ಹೊಟ್ಟೆ ಸುಂದರ ಕೂತ್ಕೊಳ್ತಿದ್ದಿಲ್ಲ ಅಜ್ಜ ನಿರಂತರವಾಗಿ ನಮ್ಮ ಕಾರ್ಯ ಧಾರ್ಮಿಕ. ಮೊದಲೆಲ್ಲ ಶಿಕ್ಷಣ ಕೊಡೋದು ನಮ್ಗೆ ಕೆಲಸ ಇತ್ತು. ಈಗ ಶಿಕ್ಷಣ ನಿಮ್ಮ ಶಾಲೆ ಕಾಲೇಜು ನಿಮ್ಮ ಜಗದ್ದು ಇದನ್ನಿಷ್ಟು ಮಾಡಿಬಿಟ್ಟು ನಾವು ಫಾರ್ಮ್ಗಳಲ್ಲ ಅನ್ನೋದು ನಮ್ಗೆ ಅನಿಸುತ್ತೆ. ನಾವು ನಮ್ಮ ಕಾರ್ಯನ ನಮ್ಮ ಶಿವಯೋಗ ಪರಂಪರೆ ಏನದ ಅದನ್ನ ನಾವು ಜನಸಾಮಾನ್ಯ ಸಮಾಜದೊಳಗೆ ಇಷ್ಟು ದೊಡ್ಡ ಬದಲಾವಣೆ ಆಗಿತ್ತು ಇದೇ ಶಿಕ್ಷಣದಿಂದ ಅನ್ನೋದು ನಾವು ಒಪ್ಪಿಕೊಳ್ಳೇಬೇಕು. ಶಿವಯೋಗ ಪರಂಪರೆಯಿಂದ ಭಕ್ತಿ ಚಳವಳಿಯಿಂದ ಸಮಾಜದೊಳಗೆ ಬದಲಾವಣೆ ಆಗಿತ್ತು. ರಾಜಕೀಯ ಚಳವಳಿಯಿಂದ ಯಾವ ಬದಲಾವಣೆಗಳು ಸಮಾಜದೊಳಗೆ ಆಗಿಲ್ಲ. ಇವತ್ತು ಸ್ತ್ರೀ ಸಮಾನತೆ, ವಾಕ್ ಸ್ವಾತಂತ್ರ್ಯ ಇವೆಲ್ಲ ಬಸವಣ್ಣದವರು ಮಾಡಿದ್ದು ಬಿಜ್ಜಡದ ಮಂತ್ರಿಯಾಗಿ ಮಾಡಿಲ್ಲ, ಅವರು ಭಕ್ತಿ ಭಂಡಾರಿಯಾಗಿ ಎಲ್ಲ ಕೆಲಸಗಳನ್ನ ಮಾಡಿದ್ದು. ಅವರೆಲ್ಲ ಭಕ್ತಿ ಚಳವಳಿಯಿಂದ ಸುಳೆ ಸರ್ಕಾರವೆಲ್ಲ ದೊಡ್ಡ ಶರಣ ಎಂತೆಂಥವ್ರಾದ ನಿಮ್ಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ದೊಡ್ಡ ಕಾರ್ಯಗಳಾಗಿದ್ದೆಲ್ಲ ಈ ಭಕ್ತಿ ಚಳವಳಿಯಿಂದ. ನಾವು ಮಳಿ ಬಸವ ಪುರಾಣ ಅಂದ್ರೆ ಭಕ್ತಿ ಚಳವಳಿ ಅಂತ ಅಂದ್ಕೊಳ್ರಿ. ನಾವು ಭಕ್ತಿ ಚಳವಳಿ ಮಾಡಿ ನಮ್ಮ ಸಂಸ್ಕೃತಿಯನ್ನ ಬಿತ್ತರಿಸ್ತಕ್ಕಂತಹ ಕೆಲಸ ಅಂತಂದು ನಾವು ಇದನ್ನ ಮೈಂಡ್ ಸೆಟ್ ನೊಳಗೆ ಇಟ್ಕೊಂಡು ನಮ್ಗೆ ಏನ್ ಹೇಳ್ತೀರಿ ನಾವೆಲ್ಲ ಅಕ್ಸೆಪ್ಟ್ ಮಾಡ್ತೇವೆ ಅಂತಕ್ಕಂಥದ್ದನ್ನ ನಮ್ಮೆಲ್ಲರೂ ಗಮನಕ್ಕೆ ತಂದು ಅವ್ರು ಮತ್ತೆ ಮುಂದಿನ ವಿಚಾರಗಳನ್ನ ನಮ್ಗೆ ಇರುವ ಶ್ರೀಗಳವ್ರು ಹೇಳ್ತಾರೆ. ಕೊನೆಗೆ ನಾವು ತಮ್ಮೆಲ್ಲರಿಗೂ ತಿಳಿಸ್ತೇವೆ ಅಂತಕ್ಕಂಥದ್ದು ಶ್ರೀಗಳ ಮಾತುಗಳನ್ನು ಭಕ್ತಿಪೂರ್ವಕವಾಗಿ ನಾವೆಲ್ಲ ಸ್ವೀಕರಿಸಬಹುದು. ಈಗ ಮೊದಲನೇದಾಗಿ ಮುನ್ಸಿಪಾಲ್ಟಿಯ ಅಧ್ಯಕ್ಷರಾಗಿ ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ ಅನಿಸಿಕೆಗಳನ್ನು ಜೊತೆಗೆ ಈ ಒಂದು ಕಾರ್ಯಕ್ರಮದೊಳಗೆ ಇವರು ಹಿರಿಯರಾಗಿರ್ತಕ್ಕಂಥ ಶ್ರೀಮಂತ ದಯವಿಟ್ಟು ತಮ್ಮ ಸಲಹೆಯನ್ನು ಹೇಳಿದ್ದಾರೆ. ಬಸವನೇ ತಾಯಿ, ಬಸವನೇ ತಂದೆ, ಬಸವನೇ ಪರಮ ಬಂಧುವಿನಿಗೆ ವಸುದೀಶ ಕಪಿಲಸುತ್ತ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವನೇ. ಈ ಸಂದರ್ಭದಲ್ಲಿ ಪ್ರಾತಸ್ಮರಣೀಯರಾದ ವಿಶ್ವಗುರು ಬಸವನವರನ್ನು ಎಲ್ಲ ಬಸವಾದಿ ಪರಮರನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಶ್ರಿತಾಗಿರ್ತಕ್ಕಂಥ ಪರಮ ಪೂಜರ ಪಾದಾರ್ಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ಈ ಸಭೆಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಶಿವಶಿವಾರ್ಥಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಸವ ಪುರಾಣ ಇವತ್ತು ನಮ್ಮ ಜನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ನಿಜವಾಗಿಯೂ ಈ ತಾನೇ ಪೂಜ್ಯರು ಮಾತಾಡಿದಂಥ ಮಾತುಗಳನ್ನು ನಾವು ಕೇಳಿಸಿಕೊಂಡ ಮೇಲೆ ನಿಜವಾಗಿಯೂ ನಾ ಇಲ್ಲಿ ತಕ್ಕ ವಿಚಾರ ಮಾಡ್ತಕ್ಕಂಥ ಅದ ವಿಚಾರ ಏನು ಕೊರತೆ ಉಂಟಾಗಿದ್ದಂದ್ರೆ ನಮಗೆಲ್ಲ ಲಿಂಗಾಯತರ ಮನೆಗಳಲ್ಲಿ ಸಂಸ್ಕಾರದ ಕೊರತೆ ಉಂಟಾಗಿದೆ. ಇವತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಅವರಿವತ್ತು ಸಂಸ್ಕಾರವನ್ನು ಮರಿತಾ ಇದ್ದಾರೆ. ಇವತ್ತದು ವಿಭೂತಿಯಲ್ಲಿ, ರುದ್ರಾಕ್ಷಿಯಲ್ಲಿ, ಇಷ್ಟಲಿಂಗ ಪೂಜೆಯಲ್ಲಿ, ವಚನಗಳನ್ನು ಹೇಳೋದರಲ್ಲಿ ಇವತ್ತಿದ್ದು ಯಾರು ಕೂಡ ನಾವು ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಕೆಲವೊಂದು ಮನೆಗಳಲ್ಲಿ ನಡೀತಾ ಇದ್ದಾವೆ,
ಒಂದು ಪರಂಪರೆ ಇದೆ. ಆದರೆ ಇತ್ತೀಚೆಗೆ ಏನೋ ಏನಂತಂದರೆ ಆ ಒಂದು ವಾತಾವರಣ ಕಣ್ಮರೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪೂಜ್ಯರು ಹೇಳಿದ್ದಾರೆ. ಅದಕ್ಕೆ ನಾವು ಸಮ್ಮತಿಯನ್ನು ಸೂಚಿಸ್ತಾ ಇವತ್ತು ಇಡೀ ಒಂದು ತಿಂಗಳ ಪರ್ಯಂತ ಏನಿದು ಬಸವಪುರಾಣ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಇಡೀ ನಮ್ಮ ಲಿಂಗಾಯತ ಸಮುದಾಯದ ಎಲ್ಲ ಮಕ್ಕಳಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಈ ಮೂಲಕವಾಗಿ ಒಂದು ಸಂಸ್ಕಾರ ಸಿಗಲಿ ಮತ್ತು ಆ ಸಂಸ್ಕಾರ ಮುಂದುವರಿಲಿ, ಅದು ಬದಲಾವಣೆ ಆಗಲಿ ಅನ್ನುವಂಥ ವಿಚಾರವನ್ನು ನಾನು ಕೂಡ ಒಳಗೊಂಡಿದ್ದೇನೆ. ಬಹುಶಃ ಕಳೆದ ಸುಮಾರು ಒಂದು 14-15 ವರ್ಷಗಳಿಂದ ನಾನು ಕೂಡ ಈ ಅನೇಕ ಬಸವಪರ ಸಂಘಟನೆಗಳಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ 2014 ಇಸ್ವಿಯಲ್ಲಿ ಪರಮ ಪೂಜ್ಯ ನಿಜಮಾನಂದ ಮಹಾಸ್ವಾಮಿಗಳನ್ನು ಕರೆಸಿ ನಮ್ಮ ಯುವ ಬಸವ ಕೇಂದ್ರದ ವತಿಯಿಂದ ಒಂದು ತಿಂಗಳ ಕಾಲ ನಾವು ಪ್ರವಚನವನ್ನು ಮಾಡಿದ್ವಿ. ಅದು ನಮಗೇನು ಅಸಾಧ್ಯತೆ ಅನಿಸಲಿಲ್ಲ. ಯಾಕಂತಂದರೆ ನಮ್ಮ ಇಡೀ ಗಜೇಂದ್ರಗಢದ ಎಲ್ಲ ಸಮಾಜದ ಬಾಂಧವರು ಅವತ್ತು ನಮ್ಮ ಸಚ್ಚನ ಮುಖ್ಯರು ಅಧ್ಯಕ್ಷರಿದ್ದರು. ಇವತ್ತು ಎಲ್ಲರೂ ಕೂಡಿಕೊಂಡು ಇವತ್ತು ಅವತ್ತು ನಮಗೆ ಪ್ರೋತ್ಸಾಹವನ್ನು ಕೊಟ್ಟರು, ಬೆಂಬಲವನ್ನು ಕೊಟ್ಟರು. ಇಡೀ ಒಂದು ತಿಂಗಳ ಪ್ರವಚನ ಹ್ಯಾಂಗೆ ಮುಗಿದೋದಂತಲೇ ಗೊತ್ತಾಗಲಿಲ್ಲ. ಆದರೆ ಇವತ್ತು ನಮ್ಮ ಹಾಳಕೇರಿಯ ಪರಮಪೂಜ್ಯರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಬಸವ ಪುರಾಣ ಯಶಸ್ವಿನ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಕೇಳ್ತಾ ಇದ್ದೇನೆ, ಯಾಕಂದ್ರೆ ಹಿಂದಿನ ಪರಮಪೂಜ್ಯರನ್ನ ನೋಡಿದ್ರಂತಂದ್ರೆ ಅವರು ಉಳ್ವಿ ಕ್ಷೇತ್ರಕ್ಕೆ ಚಕ್ಕಡಿಯ ಒಂದು ಜಾಥಾವನ್ನು ಅವರು ಮಾಡಿದರು. ಮತ್ತೆ ಅದ್ರ ಜೊತೆಗೆ ಅನೇಕ ವಿಚಾರಗಳನ್ನು ಅವ್ರು ಹಂಚ್ಕೊತಾ ಇದ್ರು. ಹೋದ ವರ್ಷ ತಾನೇ ಗದಗದಲ್ಲಿ ಹೋದ ವರ್ಷ ಬಸವಪುರಾಣ ಹಚ್ಚಿದಾಗ ಆ ಇಡೀ ಗದಗ ಮತ್ತು ಗದಗಿನ ಸುತ್ತಮುತ್ತ ಇರತಕ್ಕಂಥ ಲಕ್ಷಾಂತರ ಜನ ಏನಪ್ಪಾ ಅಂದ್ರೆ ಆ ಬಸವಪುರಾಣದಲ್ಲಿ ಭಾಗವಹಿಸಿದ್ರು ಅನ್ನುವಂಥದ್ದು ಅದು ಇಡೀ ಒಂದು ಏನಾದರೂ ಆ ಒಂದು ಶ್ರೇಯಸ್ಸು ಅದೇನಾದರೂ ಸಲುಕಾಗಿತ್ತು ಅಂತಂದ್ರೆ ಅದು ನಮ್ಮ ಹಾಳಕೇರಿಯ ಪರಮ ಪೂಜ್ಯರಿಗೆ ಸಲ್ಲಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ದ. ಹಾಗಾಗಿ ಇಲ್ಲಿ ನಮ್ಮ ಗಜೇಂದ್ರಗಢದಲ್ಲಿ ನಾವು ನಿಜವಾಗಿ ಈ ವಿಚಾರವನ್ನು ಗಮನಕ್ಕೆ ತರ್ತಾ ಇದ್ದೀವಿ. ಇಲ್ಲಿ ಅನೇಕ ಬಸವಪರ ಸಂಘಟನೆಗಳಿದ್ದಾವು ಮತ್ತು ಬಸವ ತತ್ವವನ್ನು ಅದರ ಒಂದು ವಿಚಾರಗಳನ್ನು ಅನೇಕ ಬಿತ್ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಅನೇಕ ಸಂಘಟನೆಗಳಿದ್ದಾವು. ಹಾಗಾಗಿ ಇವತ್ತು ಈ ಬಸವ ಪುರಾಣ ಹಮ್ಮಿಕೊಳ್ಳುವುದರ ಮುಖಾಂತರವಾಗಿ ಮತ್ತಷ್ಟು ಏನಂತಂದರೆ ಈ ಅನೇಕ ಬಸವಪರ ಸಂಘಟನೆಗಳಿಗೆ ಮತ್ತಷ್ಟು ಬಲ ಬಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ನನಗೆ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ನಾನು ನಿರ್ವಹಿಸಲಿಕ್ಕೆ ನಾನು ತಯಾರಾಗಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರಿಗೂ ಮತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣ ಶಿವರಾತ್ರಿಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಬಸವಪೂರ್ಣ ಪೂರ್ವಗೊಳಿಸಬೇಕು ಎಂದು ಪ್ರಾಸ್ತಾವಿಕವಾಗಿ ಶ್ರೀಯುತ ಎಫ್ಎನ್ ಬಿಡೇಶ್ ಅವರು ಮಾತನಾಡಬೇಕಾಗಿದೆ. ಪರಮ ತಪಸ್ವಿ ಲಿಂಗಕ್ಕೆ ಶ್ರೀ ಗುರು ಅನ್ನದಾನ ಮಾಸ್ಕಾರಗಳನ್ನು ಹೃದಯ ಮಂದಿರದಲ್ಲಿ ಸಲ್ಲಿಸಿ ನನ್ನ ಪರಮಾರಾಧ್ಯ ದೇವರು ಪೂಜ್ಯ ಶ್ರೀ ಡಾಕ್ಟರ್ ರಘುನಾಥನ ಸಂಘನ ಬಸವ ಶಿವಯೋಗಿಗಳ ಪಾದವರಿಗೆ ತಿರಸಾಸ್ಥಾನ ನಮಸ್ಕಾರ ಸಲ್ಲಿಸಿ ತತ್ಸ್ವರೂಪಿಗಳು ಬಸಪೇಟೆ ಬಳ್ಳಾರಿ ಹಾಲಕೆರೆ ಶ್ರೀಮಠದ ಪೂಜನೀಯ ಅಧ್ಯಕ್ಷರು ನಮ್ಮ ವಿದ್ಯಾಸಂಸ್ಥೆಯ ಪೂಜನೀಯ ಅಧ್ಯಕ್ಷರೂ ಆಗಿರುವ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಮುಪ್ಪಿನ ಬಸವಲಿಂಗ ಶಿವಯೋಗಿಗಳ ಪಾದ ಸನ್ನಿಧಿಗೆ ಶಿರಸಾಸ್ಥಾನ ನಮಸ್ಕಾರ ಸಲ್ಲಿಸಿ ಈ ಸಮಾರಂಭದ ನೇತೃತ್ವವನ್ನು ಅಲಂಕರಿಸಿರುವ ನಿಡುಗುದಿ ಕೊಪ್ಪದ ಪೂಜ್ಯ ಶ್ರೀ ಮಾನ್ಯತ್ರ ಅಭಿನವ ಚನ್ನಬಸವ ಶಿವಯೋಗಿಗಳ ಪಾದ ಸನ್ನಿಧಿಗೆ ಶಿರಸಾಸ್ಥಾನ ನಮಸ್ಕಾರ ಸಲ್ಲಿಸಿ ಅದೇ ರೀತಿಯಾಗಿ ನಮ್ಮ ಶಾಖಾ ಕೊಟ್ಟೂರು ಸ್ವಾಮಿ ಶಾಖಾ ಮಠ ಸೋಮಸಮುದ್ರದ ಪೂಜನೀಯ ಪೂಜ್ಯ ಸಿದ್ಧಿನ್ ದೇಸಿಕರ ಪಾದ ಸನ್ನಿಧಿಗೆ ಶಿರಸಾಸ್ಥಾನ ನಮಸ್ಕಾರವನ್ನು ಸಲ್ಲಿಸಿ ಗಜೇಂದ್ರಗಢದ ಸರ್ವ ಸಮಾಜದ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸಿ ಪೂಜ್ಯ ಗುರುಗಳು ಇದು ಎರಡನೇ ಸಭೆಯನ್ನು ಇಲ್ಲಿ ಕರೆದಾಗ ನಮ್ಮ ಹಾಲಕೆರೆ ಶ್ರೀಮಠದ 27-28 ಶಾಖಾ ಮಠಗಳದ ಆ 27-28 ಶಾಖಾ ಮಠಗಳಲ್ಲಿ ಗಜೇಂದ್ರಗಢ ಬೇಲೂರು ಮತ್ತು ಗದಗ ಈ ಮೂರು ಸ್ಥಳಗಳನ್ನು ನಾವು ಒಂದು ಸ್ವಲ್ಪ
ವಾಣಿಜ್ಯ ಕೇಂದ್ರಗಳನ್ನು ಹೇಳಿ ಗುರುತಿಸಬಹುದು. ಆ ಗಜೇಂದ್ರಗಡ ಮತ್ತು ಗದಗ ಮತ್ತು ಬೇಲೂರು ಶಾಖಾ ಮಠಗಳಲ್ಲಿ ವ್ಯಾಪಾರದ ಕೆಲವೊಂದಿಷ್ಟು ವಿಶೇಷವಾಗಿರುವಂತಹ ಸನ್ನಿವೇಶವನ್ನು ಗುರುತಿಸ್ತೀವಿ. ಉಳಿದ ಎಲ್ಲ ಮಠಗಳು ಕೃಷಿಯನ್ನು ಅವಲಂಬಿಸಿರುವಂತಹದ್ದು ಸಣ್ಣ ಸಣ್ಣ ಹಳ್ಳಿಯ ಮಠಗಳದಾವು. ಗಜೇಂದ್ರಗಡಕ್ಕೂ ಮತ್ತು ಹಾಲ್ಕೆರೆ ಅಂತಾನೇಶ್ವರ ಮಠಕ್ಕೂ ಬಹಳ ಅವಿನಾಭಾವ ಸಂಬಂಧ. ನಮ್ಮ ಬೆತ್ತದ ಜೋರು ಹಾಲ್ಕೆರೆಯಿಂದ ಗಂಜಾಳಕ್ಕೆ ಪ್ರಯಾಣ ಮಾಡ್ತೇವೆ. ಅವಾಗ ದಮ್ನಿ ಗಾಡಿ ಅಂತಿರ್ತಿತ್ತು, ಆನಂತರ ಜೋರು ಕಾರ ಅಂತ ಕತ್ತಿದ್ರು. ಅವರು ಗಂಜಾಳಕ್ಕೆ ಹೋಗಬೇಕಾದಾಗ ಹಾಲ್ಕೆರೆಯಿಂದ ವಾಯಾ ಗಜೇಂದ್ರಗಡಕ್ಕೆ ಹೋಗ್ತಿದ್ರು. ಗಜೇಂದ್ರಗಡದಾಗ ಕೆಲವು ಮಂದಿ ಭಕ್ತರು ಬುದ್ಧಿ ನೀವಿಲ್ಲೇ ಒಂದಿಷ್ಟು ವಾಸ್ತವ್ಯ ಮಾಡಿ ನಮ್ಮ ಮನೆಯೊಳಗೆ ಪೂಜೆ ಎಲ್ಲ ಮುಗಿಸಿ ನಮಗೆಲ್ಲ ಆಶೀರ್ವಾದ ಸರಿ ಅಂತ ಗಜೇಂದ್ರಗಡದ ಬೇಡ್ಕೊಂಡವರು ಬೆತ್ತ ಅಜ್ಜವರು ಗುರು ಅಂದಾನ ಸ್ವಾಮಿಗಳನ್ನು. ಆವಾಗ ಅಜ್ಜವರಿಗೆ ಅಂತಹ ತಪಶಕ್ತಿ, ಅವರು ಸಾಕ್ಷಾತ್ ನಡೆದಾಡುವ ದೇವರಂತೇಳಿ ಅವ್ರನ್ನೆಲ್ಲ ಪೂಜಿಸ್ತಿದ್ರು. ಆವಾಗ ಇಲ್ಲಿ ಒಂದು ಬಿದಿರಿನ ಮಠ, ಗಜೇಂದ್ರಗಡದೊಳಗೆ ಒಂದು ಸಣ್ಣ ಬಿದಿರಿನ ಮಠ ಸ್ಥಾಪನೆ ಆದ. ಅಲ್ಲಿ ಬಂದು ಅಜ್ಜವರು ಇರೋದು ಹೋಗೋದು ಮಾಡುತ್ತಿದ್ರು ಬೆತ್ತ ಅಜ್ಜವರು. ಅಂಥ ಟೈಮ್ನೊಳಗೆ ಇನ್ನು ಅನೇಕ ಪೂಜ್ಯ ಗುರುಗಳು ಅಪ್ಪನೆ ಕೊಡಿಸಿದ ಹಾಗೆ ಗಡ್ಡದ ಅಜ್ಜವರು ಉಳಿವಿಗೆ ಹೋಗಬೇಕಾದ್ರೆ 140 ಬಂಡಿಯೊಳಗೆ 140 ಬರೀ ಬಂಡ್ಯಾಗ ಎಲ್ಲ ಅಡುಗೆ ಸಾಮಾನು ಹೇರಿಕೊಂಡು 308 ಚಟ್ನಿ ತೊಗೊಂಡೋಗಿದ್ರು ಗಡ್ಡದ ಅಜ್ಜ. ಆ ಗಡ್ಡದ ಅಜ್ಜವರು ಬಂದು ಉಳಿವಿ ಯಾತ್ರೆಯನ್ನು ಮಾಡಿ ಬಂದ ಮೇಲೆ ಉಳಿದ ರೊಕ್ಕ ತಗೊಂಡು ಬಸವ ಪುರಾಣ ಹಚ್ಚಿದ್ರು ವೈರಾಗ್ಯದ ಮಲ್ಲನಾರ್ಯನ್ನು ಧರಿಸಿ. ವೈರಾಗ್ಯದ ಮಲ್ಲನಾರ್ಯರು ಬಸವ ಪುರಾಣ ಹೇಳುವ ಟೈಮ್ನೊಳಗೆ ಕೂಡಿದ ಮಹಾಗಣಗಳು ಪ್ರಸಾದ ಮಾಡುವ ಹೊತ್ತಿನೊಳಗೆ ಒಂದು ನಾಯಿ ಬಂದು ಅದನ್ನು ಮುಟ್ಟಿದಂತೆ. ಅವಾಗ ಅದನ್ನು ಭಕ್ತರು ಹೊಡೆದ್ರಂತ ಗಡ್ಡದಂಥವ್ರು ಹೇಳ್ತಾರೆ, ಉಂಚಪ್ಪಗಳಿರ ಅದು ನಾಯಲ್ಲ, ಸಾಕ್ಷಾತ್ ಜಂಗಮ ಸ್ವರೂಪಿ ಶಿವಾದಾನ, ಅವನ ಮಳೆ ನೀವು ಪ್ರೀತಿಯಿಂದ ಗೌರವದಿಂದ ಬರ್ಮಾಡಿಕೊಡ್ರಿ ಅಂತ ಹೇಳಿ ಅಂಥ ಹಾಲ್ಕೆರೆಯ ತಪಸ್ವಿಗಳ ಮಟ್ಟಕ್ಕೆ ಯಾವುದೇ ಕೆಲಸ ಮಾಡಿದ್ರೂ ಅದು ಯಶಸ್ವಿಯಾಗಿ ಬಹಳಷ್ಟು ಭಕ್ತರಿಗೆ ಪ್ರೇರಣೆಯನ್ನು ಒದಗಿಸ್ತದೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ಅಜ್ಜವರು ಗಡ್ಡದ ಅಜ್ಜವರು ಲಿಂಗೈಕ್ಯರಾದಾಗ ಅವನ್ನ ದರ್ಶನ ಮಾಡೋಕೆ ಬಂದಾಗ ಒಂದು 10,000 ರೂಪಾಯಿ ಕೂಡಿದ್ದ ರೊಕ್ಕ ತೊಗೊಂಡು ನಮ್ಮ ಬೆತ್ತ ಅಜ್ಜವರು ಈ ಭಾಗದೊಳಗೆ ಶಾಲಾ ಕಾಲೇಜಿಗೆ ಬರೀ 10,000 ರೂಪಾಯಿ ಲೆಕ್ಕ ಹಾಕಿ ಅವಾಗಿನಿಂದ 1913 ಪೂಜ್ಯ ಗುರುಗಳು ಲಿಂಗೈಕ್ಯರಾದಾಗ 10,000 ರೂಪಾಯಿ ತೊಗೊಂಡಂತೆ ಶಾಲಾ ಕಾಲೇಜು ಕಟ್ಟಿದ್ರು. ಇವತ್ತು ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದದ್ದು ನಮಗೆಲ್ಲ ಗೊತ್ತಿದೆ. ಆವಾಗ ನಮ್ಮ ಅಜ್ಜವರು ಶಾಲಾ ಕಾಲೇಜು ಸ್ಥಾಪನೆ ಮಾಡಬೇಕಂದಾಗ ಬೆತ್ತ ಅಜ್ಜವರು ಅವರಿಗೆ ಹೆಚ್ಚು ಒತ್ತಾಸೆಯಾಗಿ ನಿಂತವರು ಭೂಮರೆಡ್ಡಿ ಮನೆತನದವರು, ಅದ್ರ ಜೊತೆಗೆ ಅಂದಾನಪ್ಪ ಕುಂದ್ರಿಗಿಯವರು, ಸುಹಾಸ್ ಕುಮಾರ್ ಈ ಪಠ್ಯದಪ್ಪವರು, ಶಂಕರಪ್ಪ ಪಠ್ಯದವರು ಅವರಿಗೆ ಹೆಚ್ಚು ಒತ್ತಾಸೆಯಾಗಿ ನಿಂತರು. ಆವಾಗ ಬೆತ್ತ ಅಜ್ಜವರು ಸ್ವಭಾವ ಹೆಂಗಿತ್ತಂದ್ರೆ ಅವರಿಗೆ ಭೂಮರೆಡ್ಡಿ ಅವರಿಗೆ ಕರೆದ ಈ ಭಾಗದೊಳಗೆ ನೀವು ಒಂದಿಷ್ಟು ಶಿಕ್ಷಣ ಪ್ರಸಾರ ಮಾಡಿರಪ್ಪ, ನಮ್ಮ ಕಡೆಯಿಂದ ಎಷ್ಟು ಸಹಾಯ ಮಾಡ್ತೀವಂತ ಅವನಿಗೆ ರೊಕ್ಕ ಕೊಟ್ಟು ಮೊದಲದನ್ನು ಕಾಲಕಾಲೇಶ್ವರ ವಿದ್ಯಾವರ್ಧಕ ಸಂಘ ಅಂತಿತ್ತು ಅಂತ ಅದನ್ನು ಗಜೇಂದ್ರಗಡ ವಿದ್ಯಾವರ್ಧಕ ಸಂಘ ಅಂತ ಹೇಳಿ ಸ್ವತಃ ಬೆತ್ತದ ಅಜ್ಜವರೇ ಆಶೀರ್ವದಿಸಿ ಆರಂಭ ಮಾಡಿದ ಭೂಮರೆಡ್ಡಿ ಕಾಲೇಜು. ಅಜ್ಜವರು ಎಲ್ಲ ಸಮಾಜದವರು ಪ್ರೀತಿ ಗೌರವದಿಂದ ಕಾಣ್ತಿದ್ರು. ನಿಮಗೆ ಆಶ್ಚರ್ಯ ಅನ್ಸುತ್ತಂದ್ರೆ ಈಗ ಪಠ್ಯ ಸೌಕರ್ಯ ಮನೆಯೊಳಗೆ ಈಗಲೂ ಒಂದು ವಿಭೂತಿ ಇದೆ, ಒಂದು ವಿಭೂತಿ ಹಾಲ್ಕೆರೆ ಅಜ್ಜರ ಹಸ್ತಸ್ಪರ್ಶದಿಂದ ನಾವು ಯಾವ ರೀತಿ ಆಶೀರ್ವಾದ ತಗೋಬೇಕು ಅನ್ನೋದಕ್ಕೆ ಒಂದು ಎರಡು ಘಟನೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಆ ಅವ್ರ ಪಠ್ಯ ಸೌಕರ್ಯ ಆ ವಿಭೂತಿ ತಮ್ಮದು ಮೈಯೊಳಗೆ ಏನಾದರೂ ಸ್ವಲ್ಪ ಅನಾರೋಗ್ಯ ಅನಿಸ್ತಿ ಅಂತಂದ್ರೆ ಆ ವಿಭೂತಿಯನ್ನು ಅಂಗೈ ತುಂಬ ಹಚ್ಚಿಕೊಂಡು ಅದನ್ನು ತಮ್ಮ ಮೈ ಮೇಲೆಲ್ಲ ಸವರಿದ ಈಗಲೂ ಕೂಡ ಅವರು ಆರೋಗ್ಯವಂತರಾಗ್ತಾರೆ. ಅದು ಹಾಲ್ಕೆರೆ ಮಠದ ಗುರುಗಳು ಕೊಟ್ಟಿರುವಂಥ ವಿಭೂತಿಯನ್ನು ಅವ್ರ ಮನೆಯೊಳಗೆ ಇಟ್ಟಿದ್ರು. ಆವಾಗಿನ ಕಾಲಕ್ಕೆ ಈ ಭಾಗದೊಳಗೆ ಬೆತ್ತದ ಅಜ್ಜವರು ಧಾರ್ಮಿಕವಾಗಿ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದರು. ಆದರೆ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳಿಗೆ
ಈ ಭಾಗದೊಳಗೂ ಏನಾರ ಮಾಡಬೇಕು, ಗಜೇಂದ್ರನ ಭಾಗದೊಳಗೂ ಏನಾರ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಇತ್ತು. ಆವಾಗ ಈ ಭಾಗದ ಕೆಲವು ಭಕ್ತರು ಹೋಗಿ ಭಜನವಂದನ ಸ್ವಾಮಿಗಳಿಗೆ ಬುದ್ಧಿ ನಮ್ಮ ಊರಾಗ ಏನಾರ ಒಂದಿಷ್ಟು ಶಿಕ್ಷಣ ಸಂಸ್ಥೆ ಚಲೋ ಮಾಡಲಿ ಅಂತ ಹೇಳಿದರು. ಆವಾಗ ಚೌರಿಗೆಲ್ಲ ಮೀಟಿಂಗ್ ಕರೆದು ಫಸ್ಟಿಗೆ ಏನು ಮಾಡಿದ್ರು ಅಂದರೆ ಐ ಟಿ ಐ ಕಾಲೇಜನ್ನು 1996 ಐ ಟಿ ಐ ಕಾಲೇಜನ್ನು ಆರಂಭ ಮಾಡಿದರು. ಪಿ ಯು ಸಿ ಕಾಲೇಜನ್ನು, ಡಿಗ್ರಿ ಕಾಲೇಜನ್ನು ಆರಂಭ ಮಾಡಿ ಗಜೇಂದ್ರಗಢದೊಳಗೂ ಕೂಡ ಹಾಲಕೆರೆಯ ಅನುದಾನೇಶ್ವರ ಮಠದ ಶಿಕ್ಷಣ ಸಂಸ್ಥೆ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಬಹಳಷ್ಟು ಇಲ್ಲಿ ಸೇವೆಯನ್ನು ಮಾಡುತ್ತಿದೆ ಅನ್ನುವಂಥ ಮಾತುಗಳನ್ನು ಕೇಳಿ ನಮ್ಮ ಹಾಲಕೆರೆ ಅಜ್ಜವರು ಎಲ್ಲ ಪೂಜ್ಯರನ್ನು ನೀವು ಗಮನಿಸ್ರಿ. ಅವರು ಆರಂಭ ಹಿಂಗೆ ಇರ್ತಿರ್ತದೆ, ಕೆಲವೊಂದು ಮಂದಿಯಿಂದ ಪ್ರಾರಂಭ ಆಗುತ್ತೆ, ಲಕ್ಷಾನುಗಂಗ್ಲಿಯಿಂದ ಮಂದಿಯಿಂದ ಮುಕ್ತಾಯ ಆಗ್ತದೆ. ಉಳಿವಿ ಯಾತ್ರೆಯನ್ನು ಮಾಡಿದ್ದು ಹಂಗನ, 5,000 ಮುತ್ತೈದರ ಉಡಿ ತುಂಬಿದ್ದು ಹಂಗನ, ಪ್ರಸಿದ್ಧ ಎಂದರ ಉಡಿ ತುಂಬಿದ್ದು ಹಂಗನ, ಯಾವುದೇ ಕೆಲಸ ಮಾಡಲಿ ಆರಂಭ ಹಿಂಗೆ ಇರ್ತೈತಿ. ಅದು ಕ್ರಮೇಣ ಕ್ರಮೇಣವಾಗಿ ಅಭೂತಪೂರ್ವವಾಗಿ ಯಶಸ್ಸನ್ನು ಕಾಣ್ತದೆ ಅನ್ನೋದಕ್ಕೆ ಮಠದ ಎಲ್ಲ ಕಾರ್ಯಕ್ರಮಗಳು ನಿಮಗೆಲ್ಲ ಗೊತ್ತದವು. ಅಂತಹ ಮಹಾ ತಪಸ್ವಿಗಳ ದಿವ್ಯ ಸಂಕಲ್ಪವನ್ನು ಪೂಜ್ಯ ಗುರುಗಳು ಇಟ್ಕೊಂಡು ಅಜ್ಜವ್ರು ಹೇಳಿದ್ರಲ್ಲ, 1983 ಮೊದಲನೇ ಬಸವ ಪುರಾಣ ಹಸ್ಪೀಟ್ ಒಳಗೆ ಮಾಡ್ತಾರೆ, 2ನೇ ಬಸವ ಪುರಾಣ ಶ್ರೀಧರ್ ಕಟ್ಟೆಯೊಳಗೆ ಮಾಡ್ತಾರೆ, 3ನೇ ಬಸವ ಪುರಾಣ ಗರೂರೊಳಗೆ ಮಾಡ್ತಾರೆ, ಬಳ್ಳಾರಿಯೊಳಗೆ ಮಾಡ್ತಾರೆ, ಬಳ್ಳಾರಿ ಜಿಲ್ಲೆಯೊಳಗೆ ಮಾಡ್ತಾರೆ, ಶಿವಯೋಗ ಮಂದಿರದೊಳಗೆ ಮಾಡ್ತಾರೆ, ಹಾಲ್ಕೇರಿಯೊಳಗೆ ಮಾಡ್ತಾರೆ ಮತ್ತು ನೆರೆಗಲ್ಲದೊಳಗೆ ಮಾಡ್ತಾರೆ, ಅದಾದ ನಂತರ ಶ್ರೀಸೈದೊಳಗೂ ಮಾಡ್ತಾರೆ. ಈಗ ಅಜ್ಜವರು 2022 ಅಧಿಕಾರ ತಗೊಂಡು ಕೆಲವೇ ದಿನದೊಳಗೆ ನಿಮಗೆಲ್ಲ ಗೊತ್ತೈತಿ, ಗದಗ ಮಹಾನಗರದೊಳಗೆ ಬಸವ ಪುರಾಣ ನಡೆಸಿಕೊಟ್ರು. ಅವತ್ತ ಅವ್ರು ಅಂದ್ಕೊಂಡಿದ್ರು, ಸಂಕಲ್ಪ ಮಾಡಿದ್ರು ಪೂಜ್ಯ ಗುರುಗಳು, ಗಜೇಂದ್ರಗಢದೊಳಗೆ ಬಸವ ಪುರಾಣ ಮಾಡಬೇಕಂತೇಳಿ ಅವರು ಸಂಕಲ್ಪ ಮಾಡಿದ್ರು. ಆ ಸಂಕಲ್ಪವನ್ನು ಈಡೇರಿಸುವುದಕ್ಕಾಗಿ ನನಗನಿಸಿದ ಮಟ್ಟಿಗೆ ಗಜೇಂದ್ರಗಢದ ಸರ್ವ ಸಮಾಜದ ಹಿರಿಯರೆಲ್ಲರೂ ಒಕ್ಕಟ್ಟಾಗಿ ನಿಂತ್ರೆ ನನಗನಿಸಿದ ಮಟ್ಟಕ್ಕೆ ಹಾಲಕೇರಿ ಮಠದ ಇತಿಹಾಸದೊಳಗೆ ಬಸವ ಪುರಾಣ, ಗಜೇಂದ್ರಗಢದ ಬಸವ ಪುರಾಣ ಬಹಳ ಅದ್ಭುತವಾಗಿ ನಡೀತದೆ ಅನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ ಅನ್ನುವಂಥ ಮಾತನ್ನು ಹೇಳಿ, ನಮ್ಮ ಪೂಜ್ಯ ಗುರುಗಳು ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವುದರಿಂದ ನಮ್ಮ ಸಂಸ್ಥೆಯವರು ನಿಮ್ಮ ಸರ್ವ ಸಮಾಜದ ಹಿರಿಯರ ಜೊತೆಗೆ ನಾವೆಲ್ಲ ಇರ್ತೀವಿ. ಇಲ್ಲೇ ಡಾಕ್ಟರ್ ಬಿ ವಿ ಕಂಬ್ಳಾಡ್ ಸರ್ ಅಂತ ಅದಾರೆ ಮುಂದೆ ಕುಂತಾರೆ, ಇವರು ಬೆತ್ತದ ಅಜ್ಜವ್ರು ಪರಮ ಶಿಷ್ಯರಿವರು. ಒಂದು ಘಟನೆ ನಮ್ಮ ದೊಡ್ಡಜ್ಜರು ಹೇಳ್ತಿದ್ರು ಯಾವಾಗಲೂ, ಬೆತ್ತಜ್ಜರ್ ಅಂದ್ರೆ ಇವ್ರು ಹೋಗಿ ನಮ್ಮ ಮಗ ಒಂದು ಮೋಟರ್ ಸೈಕಲ್ ತಗೋಬೇಕಂತ ಅಂತ ಕೇಳಿದ್ರು, ಬೆತ್ತಜ್ಜವ್ರು ಏನು 2 ಗಾಲಿ ತಗೊಂತಾನೆ 4 ಗಾಲಿ ತಗೊಂತಾನೆ ಅಂತ ಕೇಳಿದ್ರು. ಅವರಿಗೆ ಭಕ್ತರ ಇಷ್ಟಾರ್ಥ ಸಿದ್ಧಿನೇ ದೊಡ್ಡದವರು. ಅವರು ಎಲ್ಲಿ ಭಕ್ತರು ಕರೀತಾರ ಅಲ್ಲಿ ಬಗ್ಗೆ ಅವರು ಕಷ್ಟ ಸುಖ ನೋಡುತ್ತಿದ್ರು. ಅಂತ ಹಾಲಕೇರಿ ಮಠದ ಪರಮ ಶಿಷ್ಯರಾಗಿ ನಾವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅನ್ನುವಂಥ ಮಾತನ್ನು ಹೇಳಿ, ಇಲ್ಲೆಲ್ಲ ಒಂದು ಆಧ್ಯಾತ್ಮ ಕೇಂದ್ರ ಮಾಡಬೇಕಂತ ನಮ್ಮ ಅಜ್ಜವರು ಇದನ್ನು ಮಾಡಿದರು. ಒಂದು ಗಾರ್ಮೆಂಟ್ ಮಾಡಿದ್ರು ನಮ್ಮ ಅಜ್ಜವರು, ಈ ಭಾಗದೊಳಗೆ ಒಂದು ಕೈಗಾರಿಕೆ ಚಲುವಾಗಲಿ, ಎಲ್ಲ ಮಹಿಳೆಯರಿಗೆ ಉದ್ಯೋಗಾವಕಾಶ ಸಿಗಲಿ ಅಂತ ಹೇಳಿ ಅದರ ತಾಂತ್ರಿಕ ಕಾರಣಗಳಿಂದ ಅದು ಇದ ತಾಮಾಪೇರೆ. ಇಲ್ಲೆಲ್ಲ ಜನ ಒಂದು ಪ್ರವಚನ ಕೇಳಬೇಕು, ಸಂಸ್ಕಾರವಂತರ ಆಗಬೇಕು, ಸಮಾಜದ ಎಲ್ಲ ಅಭಿವೃದ್ಧಿ ಆಗಬೇಕು ಅನ್ನುವಂಥ ದೂರದೃಷ್ಟಿ ಪೂಜ್ಯ ಗುರುಗಳಿಗಿತ್ತು. ಆ ಹಿನ್ನೆಲೆಯೊಳಗೆ ಬಸವ ಪುರಾಣ ಯಶಸ್ವಿಯಾಗಿ ಜರುಗುವುದರಲ್ಲಿ 2 ಮಾತಿಲ್ಲ, ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅನ್ನುವಂಥ ಮಾತನ್ನು ಹೇಳಿ ತಮಗೆಲ್ಲರಿಗೆ ವಂದಿಸಿ ನನ್ನ 2 ಮಾತನ್ನು. ಭಕ್ತಿಯಿಂದಲೇ ಮುಕ್ತಿಯನ್ನು ಕಾಣಬಹುದು, ಒಗ್ಗಟ್ಟಿನಲ್ಲಿ ಬಿಕ್ಕಟ್ಟನ್ನು ನಿವಾರಿಸಬಹುದು, ಹೀಗೆ ಹಲವು ಸೂಚನೆಗಳನ್ನು ತಮ್ಮ ಪ್ರಾಸ್ತಕ್ಕೆ ನುಡಿಯದಿರುವುದರಿಂದ ಶ್ರೀಯುತರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ಈಗ ಖ್ಯಾತ ವಕೀಲರಾಗಿರ್ತಕ್ಕಂಥ ಶ್ರೀಯುತ ಬಿ ಎಂ ಸಜ್ಜನ್ ಸಭೆಯನ್ನು ಉದ್ದೇಶಿಸಿ 2 ಮಾತು. ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಂತ
Yaitu,
Iya,
ಶ್ರೀಯುತ ಶಿವಾನಂದ ಮಠ. ವೇದಿಕೆಯ ಮೇಲಿರುವ ಪೂಜ್ಯ ಶ್ರೀಗಳ ಪಾದಕಮಲಗಳಲ್ಲಿ ನನ್ನ ದೀರ್ಘ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿ ಸೇರ್ಪಟ್ಟಂತೆ ಎಲ್ಲ ವಿದ್ಯಾರ್ಥಿಗಳನ್ನು ಗಣ್ಯ ಮಾಡಿ. ನಮಗೆ ಸಂವಿಧಾನ ಇಲ್ಲದೆ ಇದ್ದಾಗ ನೂರಾರು ವರ್ಷಗಳ ಇತಿಹಾಸವನ್ನು ನೋಡಿದ್ರೆ ಧಾರ್ಮಿಕ ಸಂವಿಧಾನ ಸಂವಿಧಾನದ ರೀತಿಯಲ್ಲಿ ಹಿಂದೆ ಕೆಲಸ ಮಾಡ್ತದೆ. ರಾಜ ಮಹಾರಾಜರ ಆಡಳಿತದೊಳಗೆ ರಾಜ ಮಹಾರಾಜರು ಕವಿಗಳನ್ನು ಇಟ್ಕೊಂಡು ಆ ಮೂಲಕ ವಚನಗಳನ್ನು ರಚನೆ ಮಾಡಿ ಅವನ್ನ ಸಮಾಜಕ್ಕೆ ತಿಳಿಸುವ ಮೂಲಕ ಆವಾಗಿನ ಕಾಲದೊಳಗೆ ಸಮಾಜವನ್ನು ತೆರೆದಿದೆ. ಅದು ಸಂವಿಧಾನ ಆಗಿ ಆವಾಗಿನ ಕಾಲದ ಕೆಲಸ ಮಾಡ್ತಿತ್ತು. ಈಗ ಸಂವಿಧಾನ ಮುಂದೆ ಎದುರು ಕೂಡ ಇವತ್ತಿಗೂ ಬಸವಣ್ಣನವರ ವಚನಗಳೇನದವಲ್ಲ ಅವೇ ಸಂವಿಧಾನವಾಗಿ ರಚನೆ ಆಗ್ಯಾವ ಅನ್ನೋದರಲ್ಲಿ ಎರಡನೇ ಮಾತಿದೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದ್ರು ಕೂಡ ಸುಮಾರು 2000 ವರ್ಷಗಳವರೆಗೆ ಹೋದರೂ ಕೂಡ ಆ ವಚನಗಳು ಚಾಲ್ತಿಯಲ್ಲಿರ್ತಾವೆ. ಯಾಕಂತಂದ್ರೆ ಅವರು ಸಮಾನತೆಯನ್ನು ಬಯಸ್ಯಾರ, ಮೇಲು ಕೀಳು ಅನ್ನುವಂಥದ್ದಿಲ್ಲ. ಸಮಾಜದೊಳಗೆ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ಬಿತ್ತಿದವರು ಬಸವಣ್ಣನವರು. ಜಾಗತಿಕ ಮಟ್ಟದೊಳಗೆ ಇವರ ವಚನಗಳಿಗೆ ಒಂದು ಅವಶ್ಯಕತೆ. ಈಗ ನೋಡ್ರಿ, ಜಾಗತಿಕ ಮಟ್ಟದಲ್ಲಿ 3ನೇ ಮಹಾಯುದ್ಧ ನಡೆಯಕತ್ತೈತಿ. ಅದು ಯಾವ ಉದ್ದೇಶಕ್ಕೆ ನಡೆಯುತ್ತಂದ್ರೆ ಇದ ಜಾತಿ ಧರ್ಮಗಳ ಒಂದು ನಮ್ಮ ನಾವೇನು ಮಾಡ್ಕೊಂಡು ಬಂದಿವಲ್ಲ ಈ ಜಾತಿ ಧರ್ಮಗಳೇ ಈ ದೇಶವನ್ನು ಜಗತ್ತನ್ನು ನಾಶ ಮಾಡುವಂತ ಅಂದಿಕೊಂಡೈತಿ. ಅಂಥದ್ರೊಳಗೆ ಪೂಜ್ಯರು ಈ ಬಸವ ಪುರಾಣವನ್ನು ಹತ್ತುವ ಮೂಲಕ ಸಮಾಜವನ್ನು ತಿದ್ದು ಕೆಲಸ ಮಾಡ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಅಭಿನವ ಅನ್ನದಾನ ಮಾಸ್ವಾಡ್ಬಿಡಿ ನಮ್ಮ ಅನ್ನದಾನೇಶ್ವರ ಸಂಸ್ಥಾನ ಮಟ್ಟಕ್ಕೆ ನೇಮಕ ಆದ ತಕ್ಷಣ ಮೊದಲು ಮಾಡಿದ ಒಂದೇ ಕೆಲಸ ಏನಂತಂದ್ರೆ ಸಂಚಾರಿ ಬಸವ ಪುರಾಣವನ್ನು ಹೆಚ್ಕೊಂಡು ಸುಮಾರು 100 ಹಳ್ಳಿಗಳಲ್ಲಿ ಬಸವ ಪುರಾಣಗಳ ಮೂಲಕ ಜನರನ್ನು ಜಾಗೃತಿಗೊಳಿಸಿ ನಂತರ ದೊಡ್ಡ ಸಾಮೂಹಿಕ ವಿವಾಹಗಳನ್ನು ಕೈಕೊಂಡು ಈ ಭಾಗದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದವರು ಯಾರಂತಂದ್ರೆ ಅಭಿನವ ಅನ್ನದಾನ ಮಾಸ್ವಾಡ್ಬಿಡಿ. ಅವರು ನಿಜವಾಗ್ಲೂ ಪವಾಡವೇ ಸರಿ, ಅವ್ರು ಮಾಡಿರ್ತಕ್ಕಂಥ ಎಲ್ಲ ಘಟನೆಗಳು ಹಾಳಕೆರೆಯೊಳಗೆ ಅವ್ರು ಕಟ್ಟಿರ್ತಕ್ಕಂಥ ಕಟ್ಟಡ ಆಗಿರ್ಬೋದು, ಶೈಕ್ಷಣಿಕವಾದ ಅಭಿವೃದ್ಧಿ ಆಗಿರ್ಬೋದು, ಆನಂತರ ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಮೇಲು ಕೀಳು ಭಾವನೆ ಎಲ್ಲರೂ ಸಮಾನವಾಗಿ ಕಾಣ್ತಕ್ಕಂಥ ಮನೋಭಾವ ಇವತ್ತು ನಾವು ಮೆಚ್ಚುವಂಥದ್ದು. ಅಂಥ ಒಂದು ಶಕ್ತಿ ಸಾಮರ್ಥ್ಯ ಇದ್ದಂಥ ಶ್ರೀಗಳನ್ನು ಇವತ್ತು ಅವ್ರಿಗೆ ಮಠಕ್ಕೆ ನೇಮಿಸಿದೆ. ಬೆಳೆಯುವ ಸಿರಿಯನ ಮೊಳಕೆ ನೋಡೋಣ ಹಂಗ ನಮ್ಮ ಶ್ರೀಗಳು ಈ ಮಠಕ್ಕೆ ನೇಮಕ ಆದ ತಕ್ಷಣ ಅವರ ಆನಂದಾಶ್ರಮದಲ್ಲಿ ಆಗಿರ್ತಕ್ಕಂಥ ಬಸವ ಪುರಾಣದ ಒಂದು ಅದ್ಭುತ ಕೆಲಸ. ಮತ್ತೆ ಈಗ ಅದನ್ನು ಮುಂದುವರ್ಸೋಣ ಅಂದ್ರೆ ಇನ್ನು ಬೇರೆ ಬೇರೆ ಊರುಗಳಲ್ಲಿ ಇದನ್ನು ಮಾಡಬೇಕಂತ ಅಂತಕ್ಕಂಥ ಅವರು ಏನು ಸಂಕಲ್ಪ ಮಾಡಿಕೊಂಡಾರ ಅದನ್ನು ನಾವು ಮೆಚ್ಚಬೇಕು. ಅವ್ರಿಗೆ ನಾವೆಲ್ಲರೂ ಬೆಂಬಲ ಆಗಿದ್ದ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಐತಿ. ನಾವು ತನು ಮನ ತರದಿಂದ ಪೂಜ್ಯ ಶ್ರೀಗಳ ಇಂದು ನಾವೆಲ್ಲ ನಿಂತಿರ್ತೀವಿ. ಯಾವುದೇ ಒಂದು ಪರಿಸ್ಥಿತಿಯೊಳಗೆ ನಾವು ಇದಕ್ಕೆ ಸಹಾಯ ಸಹಕಾರವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಭರವಸೆ ಕೊಡ್ತೀನಿ. ಇನ್ನು ಒಟ್ಟಿರು ನಾವೆಲ್ಲ ಬಂಡಿಕೊಳ್ಳಕ್ಕೆ ನೀವು ಬರ್ರಿ, ಒಂದು ಅದ್ಭುತವಾದ ಕಾರ್ಯಕ್ರಮ ಗಿಜನಗಳೊಳಗೆ ಮಾಡ್ಬೋದು ಅಂತೇಳಿ ಅವರು ಪ್ರತಿಯೊಂದು ಹೇಳ ಸಹಕಾರ ಕೊಟ್ಟರೆ ಪೂಜ್ಯರು ನನಗೆ ಮಾತಾಡೋದು ಹೇಳಕ್ಕೆ ಹೇಳಿದ್ರು. ನಾನು ಕೂಡ ಅವರಿಗೆ ಈ ವಿಷಯವನ್ನು ತಿಳಿಸಿದ್ದೆ ಮತ್ತು ಅವರು ಸಹಕಾರ ಎತ್ತಿರುವಂಥ ಮಾತನ್ನು ಕೂಡ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಮತ್ತು ಗಜೇಂದ್ರಗಳೊಳಗೆ ಈಗ ಹಿಂದಿನ ಕಾಲದಿಂದ ನೋಡಿದ್ರು ಈ ಭಾಗದ ಉತ್ತರ ಕರ್ನಾಟಕದಲ್ಲ ಅತ್ಯಂತ ಶಾಂತಿಯ ಊರಿದೆ ಗಜೇಂದ್ರಗಡ. ಜಾತಿ ಮತಗಳು ಈ ಊರೊಳಗೆ ಇಲ್ಲ, ಯಾವುದೇ ಹೊಡೆದಾಟ ಹೊಡೆದಾಟ ಧರ್ಮದ ಒಂದು ಇಲ್ಲೇ ದತ್ತಗಳಿಗೆ ಎಂದೂ ನಾವು ಕೇಳಿಲ್ಲ. ಅಂಥ ಒಂದು ಶಾಂತಿಯ ಊರು ಗಜೇಂದ್ರಗಡ ನಗರ ಐತಿ. ಇಂಥ ನಗರದೊಳಗೆ ಭಕ್ತಿನೂ ಹೆಚ್ಚೈತಿ. ಇಲ್ಲಿ ಅನೇಕ ಮಠಗಳದಾವೆ, ಅನೇಕ ಮಸೀದಿಗಳದಾವೆ. ಇಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಹೊಂದಿಕೊಂಡು ಬದುಕುವಂಥ ಜನಗಳಿಗಿರುವುದರಿಂದ ಈಗ ತಮ್ಮ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ನೀವು ಆಯ್ಕೆ ಮಾಡಿರ್ತಕ್ಕಂಥ ಬೈಲೂ ಕೂಡ ಅದು ಒಳ್ಳೆಯ ಜಾಗ ಐತಿ. ಮಧ್ಯವರ್ತಿ ಅಲ್ಲೇ ರಾತ್ರಿ ಪ್ರಸಾದದ ವ್ಯವಸ್ಥೆಯನ್ನು ಇಟ್ಟರಂತೂ ಇನ್ನೂ ಒಳ್ಳೆಯದಾಗುತ್ತೆ. ಅದನ್ನು ಯಾವ ರೀತಿ ಕಾರ್ಯಕ್ರಮ ರೂಪುರೇಷೆಯನ್ನು ನೀವೆಲ್ಲ ತಯಾರು ಮಾಡ್ತೀವಿ ಅದಕ್ಕೆ ನಮ್ಮ ಫ್ಯಾಮಿಲಿ ಇದೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ತೆ. ಶ್ರೀ ದುರ್ಗಿಂದ್ರ ಪಾದಿನ ಸರಿಸಿ ಶ್ರೀ ಚಿದಾನಂದ ಪಾದ. ಧನ್ಯವಾದಗಳು. ಇನ್ನೊಬ್ಬ ಹಿರಿಯರು ಮಠದ ಭಕ್ತರಾಗಿರ್ತಕ್ಕಂಥ ಅಪ್ಪು ಮಧ್ಯ ಸದ್ದೇವಿಟ್ಟು ಬಸವ ಪುರಾಣದ ಪೂರ್ವಭಾವಿ ಸಭೆಗೆ
ದಿವ್ಯಸಾನ್ನಿಧ್ಯವನ್ನು ವಹಿಸಿದಂತ ಮುಪ್ಪಿನ ಬಸವ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಿಸಿ, ಹಾಗೆ ಇನ್ನೂ ಇಬ್ಬರ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಿಸಿ, ಏನಿದು ಒಂದು ಬಸವ ಪುರಾಣ ನಮ್ಮ ಗಜೇಂದ್ರಗಡ ನಗರದೊಳಗೆ ಹಮ್ಮಿಕೊಂಡಿದ್ದು ನನಗೆ ಬಹಳ ಖುಷಿಯಾಗಿದೆ. ನಾನು ಒಬ್ಬ ಯುವಕನಾಗಿ ಅಪ್ಪರಿಗೆ ಹೇಳ್ಬೋದು, ಏನು ಬಸವ ಪುರಾಣ ಜಗತ್ತು ನಮ್ಮ ನಾನು ತರುಣ ವೀರಶೈವ ತರುಣ ಸಂಘ ಅಧ್ಯಕ್ಷದಲ್ಲಿ ನಮ್ಮ ವೀರಶೈವ ತರುಣ ಸಂಘ ಹಾಗೂ ಎಲ್ಲ ಸಮಾಜದ ಯುವಕರನ್ನು ಒಂದು ಒಗ್ಗೂಡಿಸಿಕೊಂಡು ಒಂದು ತಿಂಗಳ ಕಾಲ ನೀವೆಲ್ಲ ಹಿರಿಯರು ಅಪ್ಪರು ಏನು ನಮ್ಗೆ ಕೆಲಸ ಕೊಡ್ತೀರಿ ನಾವು ನಿಂತು ಮಾಡ್ತೀವಿ ಅಂತ ಹೇಳಿ, ಹಾಗೆ ಆ ಪುರಾಣ ನಡೆಯುವಂತ ಸಮಯದೊಳಗೆ ಒಂದೆರಡು ವಾಣಿಜ್ಯ ಮಳಿಗೆಗಳನ್ನು ಅಲ್ಲಿ ಹಾಕಿದ್ರೆ ಬಸವಣ್ಣನ ಫೋಟೋ ಇರ್ಬೋದು, ಬಸವಣ್ಣರ ಒಂದು ವಚನ ಪುಸ್ತಕ, ಹಾಗೆ ಲಿಂಗ ರುದ್ರಾಕ್ಷಿಗಳನ್ನ ಅಲ್ಲಿಟ್ಟರೆ ಎಲ್ಲ ಬಂಧುಗಳಿಗೆ ಅನುಕೂಲ ಆಗುತ್ತೆ. ಬಸವಣ್ಣ ಅವರ ವಚನಗಳನ್ನ ಎಲ್ಲ ಮನೆಯೊಳಗೆ ತಲುಪೋಳಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ, ಅದೇ ರೀತಿ ಹಳಕೇರಿ ಮಠದ್ದು ನಮ್ಮ ಮನೆತನದ್ದು ಒಂದು ಅಭಿನವ ಸಂಬಂಧನ ಚಿಕ್ಕವನಿದ್ದರಿಂದ ನೋಡಿದ್ವಿ. ನಾನಿವಾಗ ಈ ಮೈಕ್ ಹಿಡ್ಕೊಂಡು ಮಾತಾಡಕಂತೀನಿ ಅಂತಂದರೆ ನನ್ನ ತಂದೆ ತಾಯಿಯ ಆಶೀರ್ವಾದ. ಆ ತಂದೆ ತಾಯಿ ಯಾವತ್ತೂ ಹಳಕೇರಿ ಅಜ್ಜರ ಪರಮ ಭಕ್ತರಾಗಿದ್ದರು. ಕಾರಣ ನಮ್ಮ ಗ್ಯಾಸ್ ಏಜೆನ್ಸಿ ಓಪನಿಂಗಿಗೂ ಹಳಕೇರಿ ಅಜ್ಜರು, ನಮ್ಮ ಶಿಕ್ಷಣ ಸಂಸ್ಥೆ ಪ್ರಾರಂಭೋತ್ಸವಕ್ಕೂ ಹಳಕೇರಿ ಅಜ್ಜರು, ನಮ್ಮ ಮನೆ ಗೃಹ ಪ್ರವೇಶಕ್ಕೂ ದಿವ್ಯ ಸಾನ್ನಿಧ್ಯ ಹಳಕೇರಿ ಅಜ್ಜರು. ಅವರ ಆಶೀರ್ವಾದ ನನ್ನ ತಂದೆ ತಾಯಿ ಮೇಲಿತ್ತು. ಅವರ ತಂದೆ ತಾಯಿ ಶಿವನ್ ನನ್ನ ಎತ್ತಿದ್ರೆ ನಾವೆಲ್ಲ ಇಷ್ಟು ಆರಾಮಾಗಿ ಜೀವನ ನಡೆಸ್ತಕ್ಕಂತೀವಿ. ಕಾರಣ ನನ್ನ ತಾಯಿ ಎಷ್ಟೋ ವರ್ಷಗಳ ಕಾಲ ಅನ್ನ ಅಕ್ಕಿ ಸೇವನೆ ಬಿಟ್ಟಿದ್ರು, ಏನೋ ಬೇಡ್ಕೊಂಡಿದ್ರಂತೆ. ಅದು ಈ ಬೇಡಿಕೆ ಈಡೇರಿಕೆ ಅಲ್ಲಿಂದ ಗಜೇಂದ್ರಗಡದಿಂದ ಹಳಕೇರಿವರೆಗೂ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಅಲ್ಲೇ ಅನ್ನ ಸೇವನೆ ಮಾಡಿದ್ರು. ಆವಾಗ ನಮ್ಮ ತಾಯಿ ಒಬ್ಬರ ನಡ್ಕೊಂಡು ಹೋಗೋ ಟೈಮ್ನಾಗ ನಮ್ಮೆಲ್ಲ ನಮ್ಮ ಸಂಸ್ಥೆಯಲ್ಲಿ ದುಡಿಯುವಂಥ ಸಿಬ್ಬಂದಿ ವರ್ಗ ನೀವು ಒಬ್ಬರ ಬ್ಯಾಡ್ರಿ ನಾವು ಬರ್ತೀವಿ ಅಂತ ಸುಮಾರು 35 ಜನ ನಮ್ಮ ತಾಯಿಯಿಂದ ಪಾದಯಾತ್ರೆ ಮಾಡಿಕೊಂಡು ಹೋಗಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಬಂದಿದ್ರು. ಆ ಎಲ್ಲ ಸಿಬ್ಬಂದಿ ಇನ್ನಾದರೂ ನಮ್ಮ ಸಂಸ್ಥೆ ಒಳಗಾದ್ರೆ ಅವ್ರು ಯಾವಾಗಲೂ ನೆನೆಸೋದು ಹಳಕೇರಿ ಅಪ್ಪರನ್ನ, ಅಲ್ಲಿ ಹೋಗಿ ಬಂದಿದ್ದು ನಮ್ಗೆ ಭಾಳ ಚಲೋ ಆಗೈತ್ರಿ ಅಂತ. ಆ ಕಾರಣಕ್ಕೆ ನಾನು ಹಳಕೇರಿ ಅಪ್ಪರು ಏನು ನಮ್ಗೆ ಆದೇಶ ಮಾಡ್ತಾರೆ ನಮ್ಮೆಲ್ಲ ಯುವಕ ಸಂಘಟನೆಯನ್ನು ಕರ್ಕೊಂಡು ಅತಿ ಶಿಸ್ತಿನಿಂದ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನನಗೆ ಇಲ್ಲಿ ಮಾತಾಡ್ಕಂತ ಅವಕಾಶ ಕೊಟ್ಟಂತೆ ಎಲ್ಲರೂ ಧನ್ಯವಾದ. ಧನ್ಯವಾದಗಳು ಸರ್. ಈಗ ವಿದೇಶಿ ಹೇಳಿ ಸರ್, ಅವರು ವೇದಿಕೆ ಉದ್ದೇಶಿಸಿ ಮಾತಾಡ್ಬೇಕು ಸ್ವಲ್ಪ 2-3 ನಿಮಿಷ ಒಳ್ಳೆಯ
wanita mulu wanita jangan gadikin itu pun banyak sila gitu, jangan gadikin orang baso tertua baso peranan berke pria lah, ahli itu apa dia punya tuan karakter mandi itu, amole esensi itu hangi dijaga pada itu, ilmu baso tertua hari terima sabuk terima ilmu bosnya pun asyik wajibnya, bukan orang pun asyik Mukul bosan ini masuk orang asal orang ini, ini esensi aja. Namun ini orang orang ini apa orang yang jangka, adanya percaya kita jatuh sih tuh ini, mana orang seringsona, apunnya karat menjadi, namun orang para lelaki punya kapatra dan dia makannya kapatra pun berkat, itu yang boleh disebutkan. Terima kasih. Jadi Sri Madha Bhattar Bhai itu Sri PS Rasul. Ini kemeja asal dari mana ada orang ini. Kita berada awal tempur ini, musuh ini. Ida kali kami lalu cara mana guru kita menjelaskan ini. Guru kita ini tentang pertemuan itu, sebetulnya kami lalu ke mana pertemuan dia orang ini. Ida kali beri cerita. Ia tentang pertemuan ini nama musuh kita ada di mana mana. Ida kali beri mana perangkat ini nama. Ida orang Tribal, semua panjat kita mati, birshi, lingkaran, samaj, kursi, keluar, mandi, keluar. Entah kerja mana mana, apa nuri ke sahaja. Ia mata itu perempuan, ia mata itu bandul, prabawa, ia perempuan dah begini, ia apa deh, bandul ini hilang. Semua sarwa cerana itu mana, buat kursi, semua orang itu orang buat kursi. Bagi visa mana buat tu mana, apa itu mana bandul. Ini peraya, ini kapsa, buat nuri ke katit. Entah untuk kerja mana, Sri, kerja mana Sri Guru, peraya ni nuri ter. Nama mata da jadi hari semal mal bolsa, kita abdara orang hidup awal dia tu, orang bantu berada, nasib buat benda, buat benda nama itu orang yang enam orang itu dia kerjek tuan tuan, ini nombor bandar tuan tuan, ini adalah asal buat lah, kan, awak punya persada, buat nama nama, maya ni buat tu hari dah, awak amta amta, kata sih dia mata, adakah ini buat jenis orang agama, ini yang manusia sekarang jendera. Kemalik kalau sarjana na bawa mereka lirikau, ya kan tu rada tu hidup, ayat tu hidup, jahat lirikau. Ia mana sunter pada ni, ini kar kar kira, yang kita kata dia ni kita tu tera ber, kena ialah dia nak beri, dia tu berangka ber tu mana nak kita ber, kita tu nasib orang macam kene cara kita ni complete. Aje mana mata tu ni, bahasa ni jalan kita orang ni mata tu, apa aje ni ni kita tu orang tu, itu ni ialah, ni macam mana kita. Jadi, nama ni lembur lembur, nama tu orang tu kan? Nama ikan perempuan yang kita tu, muncir tu orang buat dikit pati, apa tu roda kotta, apa tu nama, apa tu ni? Jadi, tu beraya, ah, ikan perempuan ni. Indah orang tu, perbetina orang tu, yang kita tu, kita ni sa, itu kalau permainan boleh tu, buat aja kita tu, nama kalau santai kita nama tu, nama gajah tu dek, yes, kalau ambil sahaja ni umat ni lah. Indah orang tu bawa ni muda pun dek, ya kita tu. देखा था उसको घोटे हैं देश को तो देखा था उसको बाहर मानसिक शांत है देश को अरे हुड़के ने सीखा वस्तु वाला अरे संसंग का देखो इंता सही वाला हम करता है बसों पुराना तेरे बसों पुराना केवल कश्मीर से तो आए जो यावत में बड़ा अंतर का रूप इधर मार पड़ते हैं इधर ये ना तो अंतर का तो यहाँ यार ये नहीं है यार लोगों समाज सुधरने का क्या पर शहरों में सतमान सतमान कर देता है समाज सुधर सकते समाज सुधर सकते ना भावना तो इवेंट में भी आधा लेट गई आज तो सुधर से मिलते को ये सुधर से हद वर को ये नार्थना आ गई समाज जब तक बन जाते हैं जब तक हम नल्ला बोलते हैं इतना जाता होने वाला आधे के ये नलना ना मैंने बुद्धिवंती वंदे तिंगड़ा रहा है शांत वाई कुंत समाज चक्कर जंदर ये नारी से जंदर तो नूर मंदी ना सुधरने का दरार ऐसी मंजर सक ऐसी मंजर ना समाज सुधरने आप हो फिर ये वाला मुझे बहुत योद्धे ने निकाला ये ना तो तो इधर इधर हिंचन प्रभाव आग हो गया करता है मनी गजेंद्र करते हैं वो क्रांति रूप आये मार पड़ते हैं तो नाम भी पाए ऐकर तंत्र आ शक्ति आ दिव्य वो तेजस्वी ना अंतर वो इम्प्रेशन गिरता है ये तो ना श्री कला वो तो इंडिया में एक कार्यक्रम का नाम नहीं होता तो बोकुड़ी सी वो नाम रिंदा कंगाल और निकट और प्रतिबंध ये तो ना ये
ನಡೆಸೋಣ. ಆದರೆ ಈ ಪುರಾಣ ಅಂತ ಏನಂತೇಳಿ ಇವತ್ತಿನ ದಿವಸ ನಾವು ನಿಮ್ಮಕ್ಕೆಲ್ಲ ಅನೇಕ ಕಾರ್ಯಕ್ರಮ ಮಾಡ್ತೀವಿ. ನಾವು ಹುಟ್ಟು ಕುಟ್ಕೊಂಡು ಅದು ಗಜೇಂದ್ರಗೌಡದ ಇದು ಸಕ್ಸಸ್ ಆಗಲಿ ಅನ್ನೋ ವಿಚಾರನೇ ಇಲ್ಲ. ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಇವ್ರು ಹೇಳಿದ್ರು, ನಮ್ಮ ಮೆಂಬರ್ ಹೇಳಿದ್ರು, ಆಮೇಲೆ ಇವರು ನಮ್ಮ ಮೆಂಬರ್ ಇವ್ರು ಅದಾರೆ, ಇವರೆಲ್ಲ ಏನ್ ಹೇಳ್ತಾರಂತ ಪ್ರತಿಯೊಂದಕ್ಕೂ ನಾವೇನ್ ಮಾಡಿದ್ರೆಲ್ಲ ಸಹಕಾರ ಇದೆ. ಪ್ರತಿಯೊಬ್ಬರು ಸಮಾಜದ್ದು ಗಜೇಂದ್ರಗೌಡ ಇದೊಂದು ವಿಶೇಷತೆ ಏನಂತಂದ್ರೆ, ಇವತ್ತು ನಾವು ವೀರಶೈಲಿಂಗದಿಂದ ಪುರಾಣ ಹಾಕಿದ್ರು ಅಂತಂದ್ರೆ ಬರೀ ಪುರಾಣ ಹಂಚಕ್ ಅಷ್ಟೇ ಚಲೋ ನಮ್ದು. ಆ ನಂತರ ಎಲ್ಲ ಸಮಾಜದಲ್ಲಿ ಅವ್ರಿಗೆ ಇನ್ವಾಲ್ವ್ ಆಗಿರ್ತಾರೆ. ಪ್ರತಿಯೊಂದು ನೋಡಿ ನೀವು ಎಷ್ಟು ಮಂದಿ ಇಸ್ಲಾಂ ಧರ್ಮ ಸುಮಾರು 10-15 ಮಂದಿ ಪ್ರಸಾದ ಮಾಡಿಸ್ತಾರೆ, 10-15 ಜನಾಂಗ ಸಮಾಜದಲ್ಲಿ. ಹಿಂಗೆ ಯಾವುದಲ್ಲಿ ಇಲ್ಲಿ ಯಾವುದನ್ನ ನಾವು ಹುಡುಕೋದಲ್ಲ, ಚಲೋ ಆಗ್ತದ ಎಲ್ಲರೂ ಕೂಡಿಬಿಡ್ತಾರೆ. ಇದು ಅಂತ ಒಂದು ಮುಖಂಡತ್ವ. ಆಮೇಲೆ ನಾನು ಹೇಳಿದ್ರು ಕೂಡಿಕೊಂಡು ಇದನ್ನ ಸಮರ್ಪಕ ರೀತಿಯಲ್ಲಿ ಯಾರನ್ನ ಇದು ಮಾಡಬೇಕು, ಯಾರು ಮಾಡಬೇಕು, ಸಮತೋಲನ ಮಾಡ್ಕೊಂಡು ಯಾವುದು ಭಿನ್ನಕ್ಕೆ ಅವಕಾಶ ಕೊಡದಂತೆ ಎಲ್ಲ ಪಾರ್ಟಿ ಬಂದು ಅಗ್ರಿಗಳು ಅಲ್ಲೇ ಹೇಳಿಬಿಟ್ಟಾರ. ಯಾವುದೋ ಸಂಬಂಧಿಕ ಯಾವ ಪಾರ್ಟಿ ಇಲ್ಲ, ಯಾವ ಪಂಗಡ ಇಲ್ಲ. ಎಲ್ಲನೂ ಬದಿಗೊತ್ತಿ ನಾವೆಲ್ಲರೂ ಬಸವ ಪುರಾಣ ಹತ್ಕೊಟ್ಟು ಶ್ರೀಗಳಿಗೆ ಗಂಗಾಳವರ ನಿದ್ರಬೇಕು. ಗಜೇಂದ್ರಗೌಡನ ಒಂದು ಕೀರ್ತಿಯನ್ನ ಇಡೀ ರಾಜ್ಯದಂತ ಜಿಲ್ಲೆ ಅಂತ ವಿಸ್ತರಿಸೋಣ ಅಂತೇಳಿ ಆಶಿಸಿ, ಇದಕ್ಕೆ ನಮ್ಮ ಗಜೇಂದ್ರಗೌಡದ ಎಲ್ಲರ ಪರವಾಗಿ ನಾನು ಒಂದು ಆಶ್ವಾಸನೆ ಏನು ಕೊಡ್ತೇನೆ ಅಂದ್ರೆ, ಇದು ಯಾವತ್ತೂ ಇದು ಆಗದ ಸಕ್ಸಸ್ ಆಗೈತೆ, ಸಕ್ಸಸ್ ಮಾಡೋಣ ಅಂತೇಳಿ ಶ್ರೀಗಳಲ್ಲಿ ಒಂದು ನಂಬಿಕೆಯನ್ನು ಇಟ್ಟು ನಾನು ಎರಡು ಮಾತು ವಿರಮಿಸ್ತೇನೆ. ಧನ್ಯವಾದ ಸರ್. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಶ್ರೀಯುತ ಕ್ಷಣಪ್ರಣ ರೆಡ್ಡಿ ಅವರು, ಈ ಭಾರತ ಆರಾಧ್ಯದೇವರಾದ ಶ್ರೀ ಕಾಲಕಾಲೇಶ್ವರ ಪರಮಾತ್ಮ ಮತ್ತು ನಮ್ಮ ಮನೆಯ ರಾಜಗುರುಗಳಾದ ಮುತ್ತೈದ ಬಸವಳಿಗ ಸ್ವಾಮಿ ಪಾಲಗಪಣ ಮತ್ತು ಇನ್ನೊಬ್ಬ ಸ್ವಾಮಿ ಪಾಲಗಪಣ ಮತ್ತು ಇವತ್ತು ನಮ್ಮ ಗಜೇಂದ್ರಗಢದಲ್ಲಿ ಪೂಜ್ಯರ ಆಶೆಯಂತೆ ಬಸವ ಪುರಾಣವನ್ನು ಹಚ್ಚಬೇಕು ಅಂತೇಳಿ ಬಹಳ ಜನರಿಂದ ನಮ್ಮ ಅಜ್ಜವರು ಊರುಗಳನ್ನ ಯಾವಾಗ ಸುತ್ತಿರಪ್ಪ ಅಂತ ಕೇಳ್ತಿದ್ರು. ಆದ್ರೆ ನಾವು ಏನು ಕೊಡಿಲ್ಲ, ತಾವಾಗ ಏನು ಕೊಟ್ಬಿಟ್ರು, ಯಾಕಂದ್ರೆ ನಮ್ಮ ನಮ್ಮ ಪೂಜ್ಯರು ರಾಜಕೀಯದಿಂದ ದೂರ. ಮೊನ್ನೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಕಿವುಡ ಮುಂದ ಶಾಲೆಯ ಒಬ್ಬ ಸಾಯಿಕುಮಾರ್ ಅಂತೇಳಿ ಆದರ್ಶ ಶ್ರೀಮಂತರು ಅವರು ಯಾವಾಗ ನಿಮ್ಮ ಪೂಜೆ ಕಟ್ಟಿ ಮಾಡ್ತೀರಿ ಅಂತ. ಆಗ ನಾನು ಕೊನೆ ಹೇಳಿದೆ ಬುದ್ಧಿ ಹಿಂಗ್ರಿ ಹೇಳಿ ಕೇಳಲಿಲ್ಲ, ಯಾಕೆ ರಾಜಕೀಯ ಮುಖಂಡರು ಅವ್ರು ಕೇಳಲಿಲ್ಲ. ಯಾರು ಬಂದ್ರು ಆಶೀರ್ವಾದ ಮಾಡೋದು ಅಷ್ಟೇ ಅವ್ರು ಕಟ್ಟೇವೆ. ಅವ್ರು ಬಂದ್ರು ಇವ್ರು ಬಂದ್ರು ಅಂತೇಳಿ ಅದನ್ನು ಹೇಳಿಕೆ ಅಂತ ನಮ್ಮ ಪೂಜರು ಅದು ಮಾಡೋದಿಲ್ಲ, ಮುಂದೆ ಮಾಡೋದಿಲ್ಲ. ಅವರು ಸಾಯಿಕುಮಾರ್ ಅವರು ಹೇಳಿದ್ರು, ಇಲ್ಲ ನಿಮ್ಗೆ ಅಷ್ಟೇ ಕಟ್ಟಿಸ್ಕೊಡ್ತೀನಿ, 1 ಕೋಟಿ ರೂಪಾಯಿ ನಾನು ಕೊಡಿಸ್ತೀನಿ ಅಂದ್ರು. ಬುದ್ಧಿ ಹೇಗೆ ಬುದ್ಧಿ ಏನು ಬರೀ ಬುದ್ಧಿ ಅಂದ್ರೆ ಬಟ್ ಅವ್ರು ಬರಲೇ ಇಲ್ಲ. ಬಟ್ ಯಾವ ಬರ್ತದೆ ಬನ್ನಿ, ಯಾರು ಸ್ವಾಗತ ಇದ್ರೆ ಕಾಸು ಹಾಕಿ ಕೊಟ್ಟಿದ್ರು, ಏನೆಲ್ಲ ಕಳಿಸು ಅಂತಿದ್ರು. ಆದ್ರೆ ನಮ್ಮ ಪೂಜರ ಅಂತ ಸ್ವಭಾವ ನಮ್ಮ ಪೂಜರ ಕಡೆ ಇಲ್ಲ. ಯಾಕಂದ್ರೆ ಉದಾಹರಣೆ ನನಗೆ ಅಗಂತ ಘಟನೆ ಇದು. ಅದೇ ರೀತಿ ಕಲಿಯಲ್ಲಿ ಹೊಸ ಪ್ರಯಾಣ ಮಾಡಿದ್ರು ನಮ್ಮ ಪೂಜರು. ನಮ್ಮ ಬುದ್ಧಿ ಕಲ್ಲಿನ ಮಾಡಿದ ಬುದ್ಧಿ ಕಲಿ ನಮ್ಗೆ ಏನು ಏನು ನಮ್ಮ ಮಟ್ಟದ್ದು ಅಟ್ಟಿಲ್ಲ, ಯಾಕೆ ಅವರು ಬುದ್ಧಿ ಮಾಡ್ತಾರೆ ಇವರು ಅಂದ್ವಿ. ಆದ್ರೆ ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಬಿ ಆರ್ ಪಾಟೀಲ್ ಸಾಹೇಬರು ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನ ಸಿಗರು, ಅವ್ರು 5,000 ಮಂದಿ ಅಷ್ಟ ಕೂತಿದ್ರು ಅಂತ. ಆದ್ರೆ ನಮ್ಮ ಪೂಜ್ಯರು ಗಲಿನಲ್ಲಿ ಬಸವಪುರ ಹಚ್ಚಿದಾಗ 30-40,000 ಜನರಿಗೆ ಕೂಡಿ ಅದು ಇತಿಹಾಸ ಸೃಷ್ಟಿ ಮಾಡಿದ್ರು. ಅಲ್ಲೇ ಅವರು ಪೀಠಕ್ಕೆ ಬಂದಂತ ಪ್ರಥಮ ನಮ್ಮ ಪೂಜ್ಯರು. ಅದ ಅವ್ರಿಗೆ ಇಲ್ಲಿ ಅವ್ರಿಗೆ ಏನು ಹೆಚ್ಚಿಗೆ ಮಾಹಿತಿ ಸಹಿತ ಇಲ್ಲ ಅನ್ನೋ ಸಹಿತ ಗಲಿನಲ್ಲಿ ಬಸವಪುರ ಹಚ್ಚಿ ಅದನ್ನು ಅತಿ ಹೆಚ್ಚಿನ ಮಾಡಿದ ಅದು ನೋಡಬಾರ್ದು. ಆ ರೀತಿ ಯಾರು ಬರ್ತಾರೋ ಯಾರಿಲ್ಲ, ಯಾರು ಪ್ರಸಾದ ಕೊಡ್ತಾರೋ ಯಾರು ಕೂಡ ಬರ್ತಾರೋ ಯಾರಿಲ್ಲ ಅಂತ ನಮಗೆ ಕಟ್ಟಬೇಕು. ಆದ್ರೆ ಅವರು ಒಂದು ಕಟ್ಟುವ ಯಾರು ಮಾಡ್ತಾರ ಎಷ್ಟು ನಾಯಿ ಹುರಿಯೋದ್ರಿಂದ ಎಲ್ಲರನ್ನು ಸಂಭಾಳಿಸಿ ಆ ಬಸವಪುರಾಣ ಯಶಸ್ವಿ ಮಾಡಿದಂತ ಕೀರ್ತಿ ನಮ್ಗೆ ಪೂಜೆ. ಅದೇ ರೀತಿ ಇವತ್ತು ನಮ್ಮ ಗಜೇಂದ್ರಗಢದಲ್ಲಿ ಬಸವಪುರಾಣವನ್ನು ಇವತ್ತು ಹಚ್ಚಿದ್ದು ಮತ್ತೆ ನಮ್ಮ ಮನೆ ಏನಂದ್ರೆ 18 ಮುಸುತ್ತಿ 18 ಬಾಲಿ
ಸವಾಲು ಈಗ ಸಿದ್ಧಲಿಂಗಪ್ಪ ಅವರಿಗೆ ವೀರೇಶ್ ಕೋಲ ವೀರೇಶ್ ಕೋಲ ಶಿವ ಬನ್ನಿ ಶಿವ Thank you.